ನಮಸ್ಕಾರ ವೀಕ್ಷಕರೇ, ನಾನು ಪರಂ, ನಾನು ಸವಿತಾ. ವಾರದ ಕಥೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಳೆದ ವಾರ ಸೆಪ್ಟೆಂಬರ್ 15ನೇ ತಾರೀಕು ವಿಶ್ವೇಶ್ವರಯ್ಯ ಅವರ ಜನ್ಮದಿನ ಇತ್ತು. ಹಾಗೆ ಆ ದಿನ ನನ್ನ ಮಗನ ಬರ್ತ್ಡೇ ಕೂಡ. ಅದಾದ್ಮೇಲೆ ಸೆಪ್ಟೆಂಬರ್ 18ನೇ ತಾರೀಕು ನಮ್ಮ ಉಪೇಂದ್ರ ಸರ್ ಅವ್ರದ್ದು ಮತ್ತೆ ವಿಷ್ಣುವರ್ಧನ್ ಸರ್ ಅವ್ರದ್ದು ಬರ್ತ್ಡೇ ಇತ್ತು. ಶ್ರುತಿಯವ್ರದ್ದು ಇತ್ತು. ಸೆಪ್ಟೆಂಬರ್ 18 ನಮಗೆ ಸ್ಪೆಷಲ್ ದಿನ. ಯಾಕಂತಂದ್ರೆ ಅವತ್ತು ನಾವಿಬ್ರು ಮದುವೆ ಆದ ದಿನ. ಸೊ ಹಿಂಗಾಗಿ ಸ್ಪೆಷಲ್ ವಾರ ಅನಿಸ್ತು ನಮಗೆ. ಹ್ಯಾಪಿ 6ನೇ ವರ್ಷದ ಆನಿವರ್ಸರಿ. ಕನ್ನಡದಲ್ಲಿ ಹೇಳು. 6ನೇ ವರ್ಷದ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ನನ್ನ ಗಂಡನಿಗೆ. ಓಕೆ, ಧನ್ಯವಾದ ಶ್ರೀಮತಿ ಸವಿತಾ ಪರಮೇಶ್ವರ ಅವರಿಗೆ. ವಾರ್ಷಿಕೋತ್ಸವಕ್ಕೆ ಏನೋ ಎಲ್ಲಾದರೂ ಕರ್ಕೊಂಡು ಹೋಗ್ತೀನಿ ಅಂತೇಳಿ 6 ವರ್ಷ ಆದಮೇಲೆ ಕರ್ಕೊಂಬಂದರು ನಂದಿ ಬೆಟ್ಟಕ್ಕೆ ಅಂತ. ಪೂರ್ತಿ ಕಾಣಿಸ್ಲಿಲ್ಲ, ನಾವು ಹೋಗಲಿಲ್ಲ, ಅವ್ರು ಹೋಗಿ ಬಂದರು. ಇವ್ರನ್ನ ಕಟ್ಕೊಂಡು ಹೋಗ್ಲಿಕ್ಕಾಗಲಿಲ್ಲ. 6ನೇ ವರ್ಷದ ಮದುವೆ ವಾರ್ಷಿಕೋತ್ಸವದ ಶುಭಾಶಯ ನಮ್ಮ ಅರ್ಧಾಂಗಿ ಸವಿತಾ ಅವ್ರಿಗೂ. ಥ್ಯಾಂಕ್ ಯು. ನಮ್ಮದು ಭಾಳ ಸಿಂಪಲ್ ಮದುವೆ, ಮಂತ್ರ ಮಾಂಗಲ್ಯ ಮದುವೆ. ಪುರೋಹಿತ ಇರಲಿಲ್ಲ, ಪೂಜೆ ಇರಲಿಲ್ಲ, ಹೋಮ ಇರಲಿಲ್ಲ, ಸುತ್ತೋದು ಇರಲಿಲ್ಲ, ಸಪ್ತಪದಿ ಅಂತಾರಲ್ಲ ಅದು ಇರಲಿಲ್ಲ. ತಾಳಿ ಒಂದೇ ಇತ್ತು. ಸೊ ಅದನ್ನು ಕಟ್ಟಿದೆ, ಹಂಗೆ ಒಪ್ಕೊಂಡ್ರು ನಾವಿಬ್ರು ಥಿಯೇಟರ್ ಅದರಿಂದ ಒಪ್ಕೊಂಡಿದ್ದಾರೆ. ರಾಮನಗರ ಜಾನಪದ ಲೋಕ ಇದೆಯಲ್ಲ, ಐರ ಮನುಷ್ಯ ಫುಲ್ ಮುಗ್ದಿಲ್ಲ ಕತೆ. ರಾಮನಗರ ಜಾನಪದ ಲೋಕದಲ್ಲಿ ನಾವು ಮದುವೆ ಆಗಿದ್ದು. ಜಟ್ಟ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಮೈತ್ರಿ ಫಿಲಮ್ ಡೈರೆಕ್ಟರ್ ಗಿರಿರಾಜ್ ಇದಾರಲ್ಲ, ಅವರೇ ನಮ್ಮ ಮದುವೆ ಸೂತ್ರಧಾರರು. ಅವರೇ ಬಂದು ನೀವು ಎಷ್ಟು ವರ್ಷ ಅಂತ ಲವ್ ಮಾಡ್ಕೊಂಡು ಹೊರಡ್ತಿರ್ತೀರಾ, ಮದುವೆ ಯಾವಾಗ ಆಗ್ತೀರ ಅಂದರು. ಕಾಸಿಲ್ಲ ಸರ್ ಅಂದೆ. ಕಾಸಿಲ್ಲ ಅಂತ ಅವರು ಈ ಕಡೆ ಬಿಟ್ಟು ಬಾಯಲ್ಲಿ ಅಂತ ಅಂದ್ಬಿಟ್ಟು ಒಂದು ಆ್ಯಕ್ಟಿಂಗ್ ವರ್ಕ್ಶಾಪ್ ಹಾಕಿದ್ವಿ. ಒಂದು 60,000 ಕಾಸು ಬಂದಿತ್ತು. 67,000 ನಮ್ಮ ಮದುವೆ ಖರ್ಚು, 67,000 ಖರ್ಚು ಮಾಡಿ ಮದುವೆ ಆಗಿದ್ದು. ಅದು 5,000 ರೂಪಾಯಿ ಎಲ್ಲ ಸೇರಿ, 5,000 ರೂಪಾಯಿ ಇದು ಆರಂಭ ಜಾನಪದ ಲೋಕಕ್ಕೆ ಬಾಡಿಗೆ. ನಾಗೇಗೌಡರು ದೊಡ್ಡ ಮನೆ ಇದೆಯಲ್ಲ ಅಲ್ಲಿ ಬಾಡಿಗೆ. ಊಟಕ್ಕೆ ಒಂದು 15,000 ಆಗಿತ್ತು. ಅಲ್ಲಿಂದ ಒಬ್ಬರು ತರಿಸಿದ್ದು ರಾಮನಗರದಿಂದನೇ. ಬೆಳಗ್ಗೆ ಟಿಫನ್, ಮಧ್ಯಾಹ್ನದ ಊಟ, ಆಮೇಲೆ ಬಟ್ಟೆ ತೊಗೊಂಡಿದ್ದೆ ನಾನೊಂದು ರಾಮರಾಜಲ್ಲಿ ಒಂದು ಸಿಲ್ಕ್ ಜುಬ್ಬಾನು ಪಂಚೆ ತೊಗೊಂಡಿದ್ದೆ, ಒಂದು ಖರ್ಚಿಫ್ ತೊಗೊಂಡಿದ್ದೆ ಹಾಗೆ. ಆಮೇಲೆ ಒಡವೆ ಅಂತ ಏನಿರಲಿಲ್ಲ. ಇವ್ರಿಗೆ ಒಂದು ತಾಳಿ ಕೊಡಿಸಿದ್ದೆ, ನಾನೇ ಒಂದು ಕೊಡಿಸಿದ್ದೆ. ಇವ್ರಿಗೆ ಒಂದು ಸೀರೆ ಕೊಡಿಸಿದ್ದೆ, ಗ್ರೀನ್ ಕಲರ್ ಒಂದು ಸೀರೆ ಕೊಡಿಸಿದ್ದೆ. ಸೊ ಹಂಗೆ ಸೀರೆ 3,000 3,500 ಹೌದು. ನಾನೊಬ್ರದ್ದು ಒಂದು ಬಹಳ ದಾರುಣವಾದ ಒಂದು ಸ್ಥಿತಿ ನೋಡಿದ್ದೆ ಮದುವೆಗೆ ಅಂದ್ಬಿಟ್ಟು. ನಾನು ಮದುವೆ ಲೈಫಲ್ಲಿ ಒಂದು ಸಲ ಆಗೋದು ಅಂತಂದ್ಬಿಟ್ಟು 2,00,000 ರೂಪಾಯಿ ಖರ್ಚು ಮಾಡಿ ಒಂದು ಮದುವೆ ಸೀರೆ ಅಂತ ತೊಗೊಂಡ್ರು. ಅದಕ್ಕೆ ಏನೇನೋ ಡೈಮಂಡ್ ಎಲ್ಲ ಇತ್ತಂತೆ, ಅದೇನು ಡೈಮಂಡ್ ನಂಗೆ ಗೊತ್ತಿಲ್ಲ. ಆಮೇಲೆ ಕೇಳಿದಾಗ ಮದುವೆ ಆಗಿ ಒಂದು 10 ವರ್ಷ ಆಯಿತು, ಇಲ್ಲೇ ಸೀರೆ ಉಟ್ಕೊತಲ್ಲ. ಇಲ್ಲ, ಮದುವೆ ಒಂದೇ ಸಲ ತಾನೆ ಉಟ್ಕೊಳ್ಳೋದು, ಒಂದೇ ಸಲ ಉಟ್ಕೊಳ್ಳೋದು ಅಂದರು. 2,00,000 ಖರ್ಚು ಮಾಡಿದರು. ಅಯ್ಯೋ, ನೀನು ಕಾಲು ತೋರ್ಸಮ್ಮ ಬಿದ್ದುಬಿಡ್ತೀನಿ ಅಂತೆಲ್ಲ ಅಂದೆ. ಅವರು ಹೇಳ್ಬಿಟ್ಟು ಕಳಿಸಿದ್ರು. ಸೊ ಹೀಗೆ ಮದುವೆಗೆ ದುಂದು ವೆಚ್ಚ ಮಾಡೋದನ್ನ ಕಮ್ಮಿ ಮಾಡಬೇಕು, ಸಿಂಪಲ್ಲಾಗಿ ಮದುವೆ ಆಗಬೇಕು ಅನ್ನೋ ನಮ್ಮ ಕಾನ್ಸೆಪ್ಟ್, ಅದೇ ಮಂತ್ರ ಮಾಂಗಲ್ಯದ ಆಲೋಚನೆ. ಕುವೆಂಪು ಅವ್ರಿಗೆ ನನ್ನ ನಮಸ್ಕಾರ. ಸೊ ಹಂಗಾಗಿ ಆಗಿದ್ದು. ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ಹೊಟ್ಟೆ ಮೇಲೆ ಕಲ್ಲಾಕಿದ್ವಿ ನಾವು, ಅವ್ರು ಯಾರನ್ನೂ ಕರೆದಿರಲಿಲ್ಲ. ಆಮೇಲೆ ಆಯಿತು, ಆದರೂ ನಮ್ಮ ಹತ್ರ ಒಂದು 2 ಫೋಟೋ ಇದೆ. ಅದೆಲ್ಲ ಯಾರು ತೆಗೆದು ಅಂದರೆ ಮದುವೆಗೆ ಬಂದಿದ್ದು ನಮ್ಮ ಸ್ನೇಹಿತರೆ, ಅವ್ರ ಮೊಬೈಲಲ್ಲಿ ತೆಗೆದು ನಮಗೆ ವಾಟ್ಸಪ್ ಮಾಡಿದರು. ಸೊ ಅದೇ ಫೋಟೋ ನಮ್ಮ ಹತ್ರ ಇರೋದು. ಸೊ ಹಂಗಾಗಿ ಹ್ಯಾಪಿ. ಯಾರೋ ಕೇಳಿದರು ನಿಮ್ಮ ಮದುವೆ ವಿಡಿಯೋ ಹಾಕಿ ಅಂತ. ಮದುವೆ ವಿಡಿಯೋ ಇಲ್ಲ, ನಾವು ಮಾಡಿಸೇ ಇಲ್ಲ, ಮದುವೆ ವಿಡಿಯೋನೇ ನಾವು ಮಾಡಿಸಿಲ್ಲ. ಹಂಗಾಗಿ ಬಟ್ ನೆನಪು ಹೊಸರಾಗಿದೆ. 6 ವರ್ಷ ನೋಡಿ, 2 ಇದೆ ಗಿಫ್ಟ್ ನಮ್ಮ ಹತ್ರ. ಹಂಗೆ ಕಲಾಮಾಧ್ಯಮ ಇದೆ, ನೀವೆಲ್ಲ ಇದ್ದೀರಾ, ಸ್ನೇಹಿತರಿದ್ದಾರೆ, ನಾಟಕ ರಂಗಭೂಮಿ ಇದೆ, ಕಲೆ ಇದೆ, ಜಗತ್ತಿದೆ, ಅಷ್ಟೇ. ಜಗಳ ಇದೆ, ಖುಷಿನೂ ಇದೆ. ಇನ್ನೊಂದು ಮುಖ್ಯವಾದ ವಿಷಯ ಸ್ನೇಹಿತರೆ, ನೀವು ಕೇಳ್ಬೋದು, ಏಯ್ ಏನಪ್ಪ ಪರಮ್ ಸವಿತಾ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ, ನಿಮಗೇನು ಟೈಮ್ ಸೆನ್ಸ್ ಇಲ್ವಾ, ವಿಡಿಯೋ ಹಾಕೋಕೊಂಡು ಟೈಮ್ ಇಲ್ವಾ, ಯಾಕೆ ನೀವು ಇವತ್ತು ಹಾಕ್ತಾ ಇದ್ದೀರಿ, ಇವತ್ತು ಸೋಮವಾರ ಈ ವಿಡಿಯೋ ನಿನ್ನೆ ಬರಬೇಕಿತ್ತಲ್ಲ, ಭಾನುವಾರ ಇವತ್ತು ಯಾಕೆ ಹಾಕ್ತೀರ ಅಂತ ಕೇಳ್ಬೋದು ಸ್ನೇಹಿತರೆ. ನಿನ್ನೆ ನಮಗೆ ಚಿತ್ರೀಕರಣ ಮಾಡೋಕ್ಕಾಗಲಿಲ್ಲ, ವಾರದ ಕತೆ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಯಾಕೆ ಗೊತ್ತಾ, ನಿನ್ನೆ ನಮ್ಮ ಹಿರಿಯ ಕಲಾವಿದರಾದ ಬಹಳ ಹಿರಿಯ ಕಲಾವಿದರು ನಿಮ್ಮ ಎಲ್ಲರ ತುಂಬಾ ಕೋರಿಕೆ ಅದು. ಹೌದು, ಆಗಿತ್ತದು. 100+ ಕಮೆಂಟ್ ಬರು, ಪ್ರತಿ ವಿಡಿಯೋಗೂ ಕಮೆಂಟ್ ಹಾಕೋರು, ಅವ್ರನ್ನ ಇಂಟರ್ವ್ಯೂ ಮಾಡಿ ಇವರು 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 ಅಂತ. ಯಾರು ಗೊತ್ತಾ, ಎಸ್ MS ಉಮೇಶ್ ಅವರು. ನಾವು ಬಹಳ ಹಾಸ್ಯ ಪಾತ್ರಗಳನ್ನ ನೋಡಿರ್ತೀವಿ, ಹಾಸ್ಯ ಪಾತ್ರ ಸುಮಾರು ಮಾಡಿರೋದು, ಸುಮಾರು 800 ಸಿನಿಮಾ ಮಾಡಿದ್ರಂತವ್ರು, 800 ಸಿನಿಮಾ. ಸೊ ಅವರ ಒಂದು ಸಂದರ್ಶನ ಇನ್ನೇ ಇತ್ತು. ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭ ಆಗಿದ್ದು ಮುಗಿದಿದ್ದೆ ರಾತ್ರಿ ಸುಮಾರು ಒಂದು 7-8 ಗಂಟೆಗೆ. ನನಗೆ ಅಲ್ಲಿಂದ ಬಂದ ನಂತರ ನಾವು ರೆಕಾರ್ಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇವತ್ತಿನ ಎಪಿಸೋಡ್ಸ್ ಎಡಿಟ್ ಆಗಬೇಕಿತ್ತು, ಹಾಗೆಲ್ಲ ಆಯಿತು. ಹಾಗಾಗಿ ಕ್ಷಮಿಸಿ, ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಏನು ಇನ್ನೊಂದು ಮುಖ್ಯವಾದ ಏನು ಅಂತಂದರೆ ಸ್ನೇಹಿತರೆ, ನಾವು ಈ ವಿಡಿಯೋನ ಇಷ್ಟು ಕಾಮಾಗಿ ರೆಕಾರ್ಡ್ ಮಾಡಬೇಕು ಅಂತಂದರೆ ನಮ್ಮ ಮಕ್ಕಳು ಮಲ್ಕೋಬೇಕು, ಯಾಕಂದರೆ ಅವ್ರು ಎದ್ದಿದಾಗಂತೂ ನಮಗೇನು ಕ್ಯಾಮ್ರಾ ಗಿಮ್ರಾ ಮುಟ್ಟಕ್ಕೆ ಬಿಡಲ್ಲ ಅವರು. ಸೊ ಹಾಗಾಗಿ 8 ಗಂಟೆ ಸುಮಾರು ಅಂದರೆ ಅವ್ರು ಖಂಡಿತ ಮಲ್ಕೊಳ್ಳೋದಿಲ್ಲ, 11 ಗಂಟೆ ಆಗುತ್ತೆ. ಆಮೇಲೆ ಅವ್ರು ಎಡಿಟಿಂಗ್ ಮಾಡ್ತಾಯಿದ್ರು. ಸೊ ಈಗ ಬೆಳಗಿನ ಜಾವ 4 ಗಂಟೆ, ನಮ್ಮ ಮಕ್ಕಳು ಮಲ್ಕೊಂಡಿದ್ದಾರೆ. ಸೊ ಈಗ ಶೂಟ್ ಮಾಡ್ತಾ ಇದ್ದೀವಿ. ಎಸ್ ಸ್ನೇಹಿತರೆ, ಈಗ ಮೊಟ್ಟ ಮೊದಲು
ಮೊಟ್ಟ ಮೊದಲು ಪ್ರಶ್ನೋತ್ತರ ಪ್ರಶ್ನೋತ್ತರ ಸೋ ಪ್ರಶ್ನೆ ಕೇಳೋಣ ಅಂಕಿತಾ ರಾಜ್ ಅಂತೇಳಿ ನಮಸ್ತೆ ಅಂಕಿತಾ ರಾಜ್ ಅವರೇ ಪರಂ ನೀವು ಬೇರೆ ಜಿಲ್ಲೆಗಳಿಗೆ ಹೋದಾಗ ಬಿಡುವಿನ ಸಮಯದಲ್ಲಿ ಯಾವ ಈಗೋನೂ ಇಲ್ಲದೆ ಕಲಾ ಮಾಧ್ಯಮದ ಅಭಿಮಾನಿಗಳನ್ನು ಭೇಟಿ ಮಾಡಿ ಬರ್ತೀರಾ ಒಮ್ಮೆ ಬೆಂಗಳೂರಿಗರಿಗೂ ಆ ಅವಕಾಶ ಕೊಡಿ ನಿಮ್ಮನ್ನು ನೋಡಬೇಕು ಮಾತಾಡಿಸ್ಬೇಕು ಅಂತ ಎಷ್ಟು ಆಸೆ ಇದೆ ಗೊತ್ತಾ ಅಂಕಿತಾ ರಾಜ್ ಅವರೇ ಸ್ತ್ರೀಲಿಂಗನ ಪುಲ್ಲಿಂಗನ ಗೊತ್ತಿಲ್ಲ ನಮಗೆ ಅದು ಕನ್ಫ್ಯೂಸ್ ಇದೆ ಹೌದು ಹೌದು ನೀವು ಮಹಿಳೆ ಆಗಿರಿ ಅಥವಾ ಪುರುಷ ಆಗಿರಿ ನಮಸ್ಕಾರ ನಿಮಗೆ ಒಟ್ಟು ಬಹಳ ಒಳ್ಳೆ ಕಮೆಂಟು ಸಿ ಈಗೋ ಅನ್ನೋ ಪದ ಇದೆಯಲ್ಲ ಬಹಳ ಅಪಾಯಕಾರಿ ಪದ ಅದು ನಾನು ಈಗೋ ಅದು ಬಹಳ ಅಪಾಯಕಾರಿ ನಾನು ಮೊದಲಿಂದ ಅದು ಮೇಂಟೈನ್ ಮಾಡೋಕ್ಕೆ ಬರಲ್ಲ ಸೊ ಹಾಗಾಗಿ ಅದು ನಾವು ಪ್ರಜ್ಞಾಪೂರ್ವಕವಾಗಿ ಮಾಡ್ತಿರೋದಲ್ಲ ಸೊ ನೀವು ಕೊಟ್ಟರೆ ಒಳ್ಳೆ ಕಮೆಂಟ್ಗೆ ಮೊಟ್ಟ ಮೊದಲು ಧನ್ಯವಾದ ಎರಡನೇದು ಹೌದು ನನಗೆ ಜನರ ಜೊತೆ ಮಾತಾಡೋದು ತುಂಬ ಇಷ್ಟ ನನಗೆ ಜನ ಸಿಕ್ಬಿಟ್ರೆ ನನಗೆ ತುಂಬ ಒಂಥರ ಹಾಲು ಕುಡಿದ್ರೆ ಸಂತೋಷ ಆ ಎಲ್ಲ ಆ ನನ್ನ ಗುಣದ ಒಂದು ಪ್ರಯೋಜನವೇ ಈ ಕಲಾ ಮಾಧ್ಯಮದಲ್ಲಿ ಇಷ್ಟು ಸಂದರ್ಶನ ಬಂದಿರೋದು ನಾವು ಇಂಟರ್ವ್ಯೂ ಮಾಡೋಕೆ ಹೋಗಿ ರೆಕಾರ್ಡ್ ಆಗೋದು ಆಮೇಲೆ ಬಟ್ ಯಾರೋ ಒಬ್ಬರು ಹೊಸ ಕಲಾವಿದರು ಇನ್ನೊಬ್ಬರು ಸಿಕ್ಕರೆ ಭಾಳ ಖುಷಿಯಾಗಿದ್ದು ತುಂಬ ಮುಕ್ತವಾಗಿ ಮಾತಾಡಬೇಕು ಅಂತ ಅನಿಸುತ್ತೆ ಅದೇನೋ ಗೊತ್ತಿಲ್ಲ ನನ್ನ ಒಂದು ಅದೃಷ್ಟವೋ ಅಥವಾ ಕಲಾ ಮಾಧ್ಯಮದ ಅದೃಷ್ಟವೋ ಅಥವಾ ಗೊತ್ತಿಲ್ಲ ಆ ಕಡೆ ಮಾತಾಡುವ ಕಲಾವಿದರು ಕೂಡ ರೀ ನಿಮ್ಮ ಜೊತೆ ಮಾತಾಡಿದ್ರೆ ಏನೋ ಎಲ್ಲ ಹಂಚ್ಕೊಂಡ್ಬಿಡ್ಬೇಕು ಅನ್ಸುತ್ತೆ ರೀ ಎಲ್ಲ ಹೇಳ್ಬಿಡ್ಬೇಕು ಅಂತ ಅನಿಸುತ್ತೆ ಸೊ ಈ ಒಂದು ವಿಷಯಕ್ಕೆ ನಾನು ಎಲ್ರಿಗೂ ಧನ್ಯವಾದ ಹೇಳ್ತೀನಿ ಎಸ್ ಮಾತಾಡೋದು ನನ್ನ ಚಟ ಸೊ ಹಾಗಾಗಿ ಮೇಡಮ್ ಬೈತಾ ಇರ್ತಾರೆ ಓವರ್ ಆಗಿ ಮಾತಾಡ್ಬೇಡ ಹೊಡೆದಾಕ್ಬಿಡ್ತೀನಿ ಇನ್ನೊಂದವ್ರು ಹೇಳಿದ್ದಾರೆ ಇವರು ಪ್ರಶ್ನೆ ಕೇಳಿದ್ದಾರೆ ಅಂಕಿತ ಅವರು ಬಿಡುವಿನ ವೇಳೆಯಲ್ಲಿ ಅಂತ ಹೇಳಿದ್ದಾರೆ ಖಂಡಿತ ಅವ್ರು ಬಿಡುವಿನ ವೇಳೆಯಲ್ಲಿ ಅಲ್ಲ ಶೂಟಿಂಗ್ ಮಾಡೋ ಟೈಮಲ್ಲೇ ಜನಗಳು ಬರ್ತಾರೆ ಅವ್ರನ್ನು ಶೂಟಿಂಗಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಅವ್ರ ಜೊತೆಗೆ ಮಾತಾಡ್ತಾರೆ ಎಸ್ ಎಸ್ ಹಾಗಾಗಿ ಬೆಂಗಳೂರಿಗರಿಗೂ ಅವಕಾಶ ಕೊಡಿ ಅಂತ ಹೇಳ್ತೀರಿ ಏನು ಸರ್ ಅವಕಾಶ ಕೊಡೋದು ಅಥವಾ ಮೇಡಮ್ ಏನು ಅವಕಾಶ ಕೊಡೋದು ನಾ ನೀವು ನಮ್ಗೆ ಅವಕಾಶ ಕೊಟ್ಟಿರೋಂಥದ್ದು ನೀವು ಕೊಟ್ಟರೋ ಅವಕಾಶದಲ್ಲಿ ನಾವು ಬದುಕ್ತಾ ಇರೋದು ಕಲಾ ಮಾಧ್ಯಮ ನೀವು ಕೊಟ್ಟ ಅವಕಾಶ ನಮ್ಗದು ಬೆಂಗಳೂರಲ್ಲೂ ಸಹ ಭೇಟಿ ಆಗ್ತಿರ್ತಾರೆ ಶೂಟಿಂಗ್ ಮಾಡುವಾಗ ಎಷ್ಟು ಜನ ಒಂದು ಹೇಳ ಉದಾಹರಣೆ ನಿನ್ನೆ ರಾತ್ರಿ ಸುಮಾರು ಒಂದು 9 ಗಂಟೆ ಇರಬೇಕು ನಾನು ಜೆಪಿ ನಗರದಲ್ಲಿ ಎಂ ಎಸ್ ಉಮೇಶ್ ಅವರ ಇಂಟರ್ವ್ಯೂ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದೆ ನಮ್ಮ ಕಾರಲ್ಲಿ ಸೊ ನಮ್ಮೊಂದು ಎರ್ಟಿಗೆ ಇದೆ ನೋಡಿರಬೇಕು ಲೋನಲ್ಲಿ ತೊಗೊಂಡಿರೋದು ಅಫ್ಕೋರ್ಸ್ ಅಲ್ಲಿ ಬರ್ತಾ ಇದ್ದಾರೆ ನಮ್ಮ ಕ್ಯಾಮ್ರಾಮನ್ ರವಿರಾಜ್ ರವಿರಾಜ್ ಕೈ ಇಟ್ಟಿಂಗ್ ಆಗಿದೆ ಕೈ ಮುರಿದಿದೆ ಅವ್ರಿಗೆ ಏನೋ ಕಾರಣಕ್ಕೆ ಹೇಳ್ತೀನಿ ನಿಮಗೆ ಸೊ ಅವ್ರು ಬರಬೇಕಾದ್ರೆ ಅಲ್ಲಿ ಕದನಹಳ್ಳಿ ಕ್ರಾಸು ಹತ್ರ ಕಾರು ಪೆಟ್ರೋಲ್ ಖಾಲಿ ಆಗೋಯ್ತು ನಾನು ನೋಡಿಲ್ಲ ಆ್ಯಂಡ್ ಅಫ್ಕೋರ್ಸ್ ಕಾರ್ ಪೆಟ್ರೋಲ್ ಖಾಲಿ ಆಗೋಯ್ತು ನಾನು ರೋಡ್ ಸೆಂಟ್ರಲ್ಲಿ ಪಾಪ ಪೊಲೀಸ್ ಹೊರ ತಳ್ಳಿ ಸೈಡಿಗೆ ಹಾಕ್ಬಿಟ್ಟು ನಿಲ್ಸಿದ್ರು ನಾನು ನಿಂತ್ಕೊಂಡು ನನ್ನ ತಮ್ಮನ ಫೋನ್ ಮಾಡಿ ಅಣ್ಣ ಪೆಟ್ರೋಲ್ ತೊಗೊಂಬರೋ ಅಂತಂದೆ ಅವ್ನು ತರ್ತೀನಿ ಒಂದು 10 ನಿಮಿಷ ಕೂತಿರೋಂದ ಅಲ್ಲಿ ಕುತ್ಕೊಂಡು ಸುಮ್ಮನೆ ಹಿಂಗೆ ಮೈ ಕೈ ಕೆರ್ಕೊಂಡು ನಿಂತಿದ್ರು ಇಬ್ಬರು ಮಾತಾಡಿಕೊಂಡು ಒಂದು ಕಾರ್ ಬಂತು ಆಲ್ಟೋ ಕಾರ್ ಹಿಂಗೆ ಬಂದು ನಿಂತ್ಕೋತು ನಿಂತ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಒಬ್ಬರು ಮೇಡಮ್ ಬಂದರು ಪರಾಮ್ ಅಂದರು ಹೌದಮ್ಮ ನಮಸ್ತೆ ಮಾಸ್ಕ್ ಹಾಕಿದ್ದೆ ಹೌದು ನಮಸ್ತೆ ಹೌದಮ್ಮ ಅಂದೆ ಸೊ ಹಾಗಾಗಿ ಗೊತ್ತಾಯ್ತು ಗೊತ್ತಾಯ್ತು ನನಗೆ ಅಂದರು ಅವ್ರ ಹಿಂದೆ ಇನ್ನೊಬ್ರು ಬಂದರು ಇನ್ನೊಬ್ರು ಬಂದರು ಇಬ್ಬರು ಅವರು ನಮ್ಮ ಯಜಮಾನರು ಇವರು ನಮ್ಮ ಮಗ ಅಂತಂದರು ಸೊ ಅಮ್ಮ ಹೇಳಿಮ್ಮ ಅಂತಂದೆ ಸೊ ಅದಕ್ಕೆ ನಂಗೆ ಹೆಂಗೆ ಗೊತ್ತಾಯ್ತು ಗೊತ್ತಾ ಅಂದ್ರೆ ಹೆಂಗೆ ಅಂದೆ ಇಲ್ಲಿ ಎರ್ಟಿಗೆ ಕಾರ್ ನಿಂತಿತ್ತು ಆ ಕಾರ್ ನಂಬರ್ ನಂಗೆ ಗೊತ್ತು ಅಂದರು ಹೌದು ನಂಗೆ ಅಯ್ಯೋ ಅಮ್ಮ ಏನಮ್ಮ ಹಿಂಗೆ ಅಂದೆ ಆಮೇಲೆ ನಾನು ಹಿಂಗೆ ಪಾಸ್ ಆದೆ ಫಸ್ಟು ಸೊ ನಂದು ರೀ ಕಲಾ ಮಾಧ್ಯಮದವ್ರು ನಿಂತಿದ್ದಾರೆ ಅನ್ಸುತ್ತೆ ಅಂದರೆ ಅದಕ್ಕೆ ನಮ್ಮ ಮನೆಯವ್ರು ಅಂದರೆ ಇಲ್ಲ ಯಾರು ಇರ್ಬೇಕು ಬಿಡು ಪರವಾಗಿಲ್ಲ ತೋರಿಸಿದ್ರು ಇಲ್ಲ ಇಲ್ಲ ಅವ್ರ ಪಕ್ಕ ಕೈ ಮುರ್ಕೊಂಡಿರೋ ರವಿರಾಜ್ ಕೈ ಮುರ್ಕೊಂಡಿದ್ದಾರೆ ಅಂದರೆ ಅವ್ರ ಬಗ್ಗೆ ಹೇಳಿದಾರಲ್ವ ಅವರೇ ಬನ್ನಿ ಎಲ್ಲೋಗೋಣ ಅಂತಂದ್ರು ಸೊ ಹಿಂಗೆ ಬಂದ್ವಿ ಅಂದ್ಬಿಟ್ಟು ನನ್ನ ತಮ್ಮ 10 ನಿಮಿಷ ಅಂದ್ರೆ ಕರೆಕ್ಟಾಗಿ ಅರ್ಧ ಗಂಟೆ ಬಿಟ್ಕೊಂಡು ಬಂದ ಅರ್ಧ ಗಂಟೆ ನಡು ರಸ್ತೆಯಲ್ಲಿ ನಮ್ಮ ಅವರ ಸಂಭಾಷಣೆ ಮಾತುಕತೆ ನೋಡಬೇಕಿತ್ತು ಎಲ್ಲ ನಿಂತು ಗಾಡಿಲಿ ಹೋಗೋರೆಲ್ಲ ನಮ್ಮ ನೋಡ್ತೀರ ಅಷ್ಟು ಜೋರ ನಕ್ಕೊಂಡು ಮಾತಾಡಿಕೊಂಡು ಎಷ್ಟು ಬಹಳ ಖುಷಿಯಾಗಿ ಮಾತಾಡಿದ್ರು ಅವರು ಸೊ ನಾಗಾರ್ಜುನ್ ಅವರು ಅವರ ತಾಯಿ ತಂದೆ ಮೂರು ಜನಕ್ಕೂ ಧನ್ಯವಾದ ಈ ವಿಡಿಯೋ ನೋಡ್ತಿದ್ರೆ ಭಾಳ ಖುಷಿಯಾಗಿ ನೀವು ಮಾತಾಡಿದ್ರು ಧಾರವಾಡದವ್ರು ಅಂತ ಅವ್ರ ತಾಯಿ ಭಾಳ ಚೆನ್ನಾಗಿ ಹೇಳಿದ್ರು ಬೇಂದ್ರೆ ಅವ್ರ ಮನೆ ತೋರಿಸಿ ಸರ್ ಸಾಧನಕೇರಿಗೆ ಬನ್ನಿ ಅಂತ ಸಾಧನಕೇರಿಗೆ ನಾನು ಈಗಾಗಲೇ ಬಂದು ಕೆಲವು ವಿಡಿಯೋ ಮಾಡಿದ್ದೀನಿ ಹಾಕಿಲ್ಲ ಅಷ್ಟೇ ಹಾಕ್ಕೊಡ್ತೀನಿ ಸೊ ತುಂಬ ಖುಷಿಯಾಗಿ ಮಾತಾಡಿದ್ರು ಬಿಗಿನಿಂಗಿಂದ ನೋಡಿದ್ದಾರೆ ಈಗ ಸಿಕ್ಕಿದಾಗ ನಾವು ಮಾತಾಡ್ತೀವಿ ನಾವು ಮಾತಾಡಬಾರ್ದು ಅಂತ ಏನಿಲ್ಲ ಎನಿವೆ ಬೆಂಗಳೂರಿಗರಿಗೆ ಅವಕಾಶ ಕೊಡಿ ಅಂತಂದರೆ ಎಲ್ಲಿ ಸಿಕ್ಕರು ಮಾತಾಡಿಸ್ತೀನಿ ಅಷ್ಟೇ ಧನ್ಯವಾದ ಮುತ್ತುರಾಜ್ ಅಪ್ಪಾರಾಜ್ ಅನ್ನೋರು ಮುತ್ತುರಾಜ್ ಅಪ್ಪಾರಾಜ್ ಬಹಳ ಚೆನ್ನಾಗಿದೆ ಟೈಟಲ್ ಸಿನಿಮಾ ಟೈಟಲ್ ತರ ಇದೆ ನಮಸ್ತೆ ಬೆಳಗಾವಿ ಜಿಲ್ಲೆಗೆ ಬಂದಿದ್ದೀರಾ ಸರ್ ಯಾವಾಗ್ಲಾದ್ರೂ ಹಾ ಬೆಳಗಾವಿ ಜಿಲ್ಲೆಗೆ ಕಲಾ ಮಾಧ್ಯಮ ಪಾಪ್ಯುಲರ್ ಆದ ನಂತರ ಬಂದಿಲ್ಲ ಮುತ್ತುರಾಜ್ ಅಪ್ಪಾರಾಜ್ ಅವರೇ ಆದರೆ ಬೆಳಗಾವಿ ಜಿಲ್ಲೆಗೆ ನಾನು ಬಂದಿದ್ದೆ ಡಾಕ್ಟರ್ ಎಂ ಎಂ ಕಲ್ಬುರ್ಗಿ ಅವ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕಾದ್ರೆ ಬೆಳಗಾವಿಗೆ ಬಂದಿದ್ದೆ ಬೆಳಗಾವಿಯಲ್ಲಿ ಸರ್ಜು ಕಾಟ್ಕರ್ ಇದ್ದಾರೆ ಸರ್ಜು ಕಾಟ್ಕರ್ ಬಹಳ ಒಳ್ಳೆ ಪತ್ರಕರ್ತರು ಹಿರಿಯ ಪತ್ರಕರ್ತರು ಸಾಹಿತಿಗಳು ಅವ್ರದ್ದೊಂದು ಕಾದಂಬರಿ ಸಿನಿಮಾ ಕೂಡ ಆಗಿದೆ ಸೊ ಸರ್ಜು ಕಾಟ್ಕರ್ ಅವ್ರು ಸಂದರ್ಶನ ಮಾಡಿದ್ದೆ ರಾಮಕೃಷ್ಣ ಮರಾಠೆ ಸರ್ ನಮಸ್ತೆ ಆಗಿದ್ದೀರಿ ಸರ್ಜು ಕಾಟ್ಕರ್ ಸರ್ ನಮಸ್ತೆ ಆಗಿದ್ದೀರಿ ಅವ್ರ ಸಂದರ್ಶನಗಳನ್ನ ನಾವು ಮಾಡಿದ್ವಿ ಇವಾಗ ಹಾಗೆ ಅಲ್ಲಿ ಬೆಳಗಾವಿ ನಗರದಲ್ಲಿ ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನ ಇದೆ ಬಸವರಾಜ್ ಕಟ್ಟಿಮನಿಯವರು ಕನ್ನಡದ ಬಹಳ ದೊಡ್ಡ ಲೇಖಕರು ಕಾದಂಬರಿಕಾರರು ಕಥೆಗಾರರು ಬಸವರಾಜ್ ಕಟ್ಟಿಮನಿಯವರು ಅವರ ಪ್ರತಿಷ್ಠಾನಕ್ಕೆ ಬಂದಿದ್ವಿ ಅದನ್ನೆಲ್ಲ ಚಿತ್ರೀಕರಣ ಮಾಡಿದ್ವಿ ಬಹಳ ಒಳ್ಳೆ ಒಂದು ಪ್ರತಿಷ್ಠಾನ ಮಾಡಿದ್ದಾರೆ ಬಟ್ ಈಗ ಅದೇನಾಗಿದೆ ಗೊತ್ತಿಲ್ಲ ಅಧ್ಯಕ್ಷರು ಅಪಾಯಿಂಟ್ ಮಾಡಿರಲಿಲ್ಲ ಸರ್ಕಾರ ಮಾಡಿಲ್ಲ ದಯವಿಟ್ಟು ಮಾಡಲಿ ಸೊ ಬಂದಿದ್ವಿ ಬೆಳಗಾವಿ ಖಂಡಿತ ಬರಬೇಕು ಬೆಳಗಾವಿಲಿ ತುಂಬ ಒಂದು ಸೀರೀಸ್ ಮಾಡೋಕ್ಕಿದೆ ನಾವು ಪ್ರತಿ ಜಿಲ್ಲೆಯಲ್ಲೂ ಸೊ ಹಾಗಾಗಿ ಮಾಡ್ತೀವಿ ಸೊ ಮುತ್ತುರಾಜ್ ಅಪ್ಪರಾಜ್ ಅವರೇ ನಮ್ಮ ಜೊತೆಗೆ ನೀವು ಇರಿ ಬೆಳಗಾವಿಗೆ ಬಂದಾಗ ಧನ್ಯವಾದ ಸಂದೀಪ್ ಪಾಟೀಲ್ MS ಸಂದೀಪ್ ಪಾಟೀಲ್ MS ಅವರೇ ನಮಸ್ತೆ ಸರ್ ಪ್ಲೀಸ್ ವಿಸಿಟ್ ದ ಕರ್ನಾಟಕಾಸ್ ಎನದರ್ ಡ್ರಾಮಾ ರೆಪರ್ಟ್ರಿ ಶಿವಸಂಚಾರ ಸಾಣೆಹಳ್ಳಿ ಆ್ಯಂಡ್ ಆಲ್ಸೋ ಇಂಟರ್ವ್ಯೂ ದ
ಡಾಕ್ಟರ್ ಪಂಡಿತಾರಾಧ್ಯ ಸ್ವಾಮೀಜಿ. ಓಹೋ ಹೋ ಹೋ ಪಾಟೀಲ್ರೆ, ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಆದರೆ ಈ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟರೆ ನನಗೆ ಏಟು ಬೀಳುತ್ತೆ. ಯಾಕಂದರೆ ಮೇಡಮ್ ಹೇಳ್ತಾರೆ, ಆ ಮೇಡಮ್ ಅದೇ ಶಿವಸಂಚಾರದಲ್ಲಿದ್ದವರು, ಅದೇ ಸಾಣೆಹಳ್ಳಿ ರಂಗಶಾಲೆಯಲ್ಲಿ ಓದಿದವರು. ಅವ್ರು ಹೇಳ್ತಾರೆ ಕೇಳಿ ಉತ್ತರ. 2011-12 ನನಗೆ ನನ್ನ ಲೈಫಲ್ಲಿ ಯಾವತ್ತೂ ಮರೆಯಲಾರದಂಥ ಮತ್ತು ತುಂಬ ಖುಷಿಯಲ್ಲಿದ್ದಂಥ ವರ್ಷಗಳವು. ಯಾಕಂತಂದರೆ ನಾನು 2011 ಸಾಣೆಹಳ್ಳಿಯ ಡಿಪ್ಲೊಮಾ ಇನ್ ಥಿಯೇಟರ್, ಸಾಣೆಹಳ್ಳಿಯ ರಂಗಶಾಲೆಯ ಸ್ಟೂಡೆಂಟ್ ವಿದ್ಯಾರ್ಥಿಯಾಗಿದ್ದೆ. ತುಂಬ ಕಲಿತೆ ನಾನು ಅಲ್ಲಿ. ಏನೂ ಗೊತ್ತಿರಲಿಲ್ಲ ನನಗೆ, ಅದು ಬೇರೆ ಥರ ಇತ್ತು. ಅಲ್ಲಿ ಒಳ್ಳೆಯ ವಾತಾವರಣ ಸಿಗುತ್ತೆ ನಿಮಗೆ. 10 ತಿಂಗಳು ಕೋರ್ಸ್, 10 ತಿಂಗಳ ತರಬೇತಿ ಅದು. ಅದಾದ ನಂತರ ನೀವು ಹೇಳಿದ ಶಿವಸಂಚಾರ ರೆಪರ್ಟ್ರಿ, ಅಲ್ಲಿ 1 ವರ್ಷ ನಟಿಯಾಗಿ ಕೆಲಸ ಮಾಡಿದ್ದೀನಿ. ತುಂಬ ಒಳ್ಳೆಯ ದಿನಗಳವು. ನಾವು ಖಂಡಿತ ಅದನ್ನು ಮಾಡಲೇಬೇಕು, ಮಾಡ್ತೀವಿ. ಸಮಯ ಸಿಕ್ಕಿಲ್ಲ ಅಷ್ಟೇ, ಹೋಗ್ಬೇಕು ಅದಕ್ಕೆ. ಆ ಪ್ಲ್ಯಾನಿಂಗ್ ನಮ್ಮ ಹತ್ರ ಇದೆ. ಅದರದ್ದೆಲ್ಲ ಡೀಟೇಲ್ಸ್, ಫುಲ್ ಇಡೀ ಡೀಟೇಲ್ ಎಲ್ಲ ನಿಮಗೆ ಖಂಡಿತ ಸಿಗುತ್ತೆ. ಆಮೇಲೆ ಪಂಡಿತಾರಾಧ್ಯ ಸ್ವಾಮೀಜಿ ಬಗ್ಗೆ ಹೇಳಲೇಬೇಕು. ಅವರು ಆ 2 ವರ್ಷದಲ್ಲಿ ನಾವು ಇದ್ದಾಗ 2 ವರ್ಷ ನಮಗೆ ಅವರೊಂಥರ ತಾಯಿ ಫೀಲಿಂಗ್ ಕೊಡ್ತಿದ್ದಾರೆ ಅವರು. ಸಂಚಾರಕ್ಕೆ ಹೋದಾಗ ಬೇರೆ ಬೇರೆ ಊರುಗಳಲ್ಲಿ ಇಡೀ 1-10 ತಿಂಗಳು ನಾವು ಬೇರೆ ಬೇರೆ ಊರುಗಳಲ್ಲೇ ಸಂಚಾರ ಮಾಡ್ತಿರ್ತೀವಿ. ಆ ಟೈಮಲ್ಲಿ 15 ದಿವಸಕ್ಕೊಂದ್ಸಲ ಸ್ವಾಮಿಗಳು ನಮ್ಮನ್ನು ಭೇಟಿಯಾಗಕ್ಕೆ ಬರ್ತಿದ್ರು. ಅದು ಅವ್ರು ಬರ್ತಾರೆ ಅಂದ ತಕ್ಷಣ ತುಂಬ ಕಾತುರದಿಂದ ಕಾಯ್ತಿದ್ವಿ ನಾವು. ಆಮೇಲೆ ಅವ್ರು ನೋಡಿದ ತಕ್ಷಣ ನಂಗೆ 1-2-3 ಸಲ ಫೀಲಿಂಗ್ ಆಗಿದೆ, ತುಂಬ ಹತ್ಬಿಟ್ಟಿದ್ದೀನಿ ಅವ್ರನ್ನ. ಅವ್ರನ್ನ ಎಷ್ಟು ಅವ್ರು ಬಂದಾಗ ಅಷ್ಟು ಖುಷಿ ಆಗೋದು ನಮ್ಗೆ ಅವ್ರು ನೋಡಿದರೆ. ಆಮೇಲೆ ಅವ್ರ ಮಾತಿದೆಯಲ್ಲ, ಅದು ಅವ್ರಿಗೆ ಸನ್ಮಾನ ಮಾಡಿರ್ತಾರಲ್ಲ ಜನಗಳೆಲ್ಲ, ಅದನ್ನು ಹಣ್ಣುಗಳೆಲ್ಲ ಕೊಟ್ಟಿರ್ತಾರಲ್ಲ, ಅದನ್ನೆಲ್ಲ ತಂದು ನಮಗೆಲ್ಲ ಹಂಚೋರು ತಾವೇ ಕೈಯಿಂದ. ಅದು ತುಂಬ ಖುಷಿಯ ದಿನಗಳವು. ಸ್ವಾಮಿಗಳನ್ನ ತುಂಬ ನೆನೆಸ್ಕೋಬೇಕು ಅವ್ರಿಗೆ. ಅವ್ರನ್ನ ಅವ್ರ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡ್ತೀವಿ ಖಂಡಿತ. ನೀವು ಈ ಪ್ರಶ್ನೆ ಕೇಳಿದ್ದು ನನಗೆ ತುಂಬ ಖುಷಿ ಆಯಿತು. ಎಸ್ ಎಸ್, ಧನ್ಯವಾದ ಪಾಟೀಲ್ರೇ. ಪವನ್ ತೆಲ್ಲಾನೂರು ಮತ್ತು ವರುಣ್ ಬೂದಿಹಾಳ್ ಅನ್ನೋರು ಇಬ್ಬರು ಆದಷ್ಟು ಸೇಮ್ ಪ್ರಶ್ನೆ ಕೇಳಿದ್ದಾರೆ. ಪವನ್ ತೆಲ್ಲಾನೂರು ಎಲ್ಲಿ ಬರುತ್ತೋ ಗೊತ್ತಿಲ್ಲ, ಉತ್ತರ ಕರ್ನಾಟಕ ಕಡೆ ಇರಬೇಕು, ಭಾಳ ಒಳ್ಳೆ ಊರ ಹೆಸರು. ವರುಣ್ ಬೂದಿಹಾಳ್, ಸೊ ಇಬ್ರಿಗೂ ನಮಸ್ಕಾರ. ಇವರು ಕೂಡ ಬೂದಿಹಾಳ್ ಅಂದ್ರೆ ನಮ್ಮ ಕಡೆಯವರೇ ಇರ್ತಾರೆ, ಉತ್ತರ ಕರ್ನಾಟಕದವರು ಇರ್ತಾರೆ. ಬೂದಿಹಾಳ, ಅದು ಸರ್ನೇಮ್ ಅದು ನಮ್ಮ ಕಡೆ. ಅಲ್ಲಿ ಹೋಗಿ ನೆಲಮಂಗಲದ ಬೂದಿಹಾಳ್ ಇದೆ. ಹೌದಾ? ಮತ್ತೆ ಅಲ್ಲ, ಬೂದಿಹಾಳ್ ಅಂತ ಸರ್ನೇಮ್ ಇಟ್ಕೊಳ್ಳಲ್ಲ ನಿಮ್ಮ ಕಡೆಯವರು? ಸರ್ನೇಮ್ ಇಟ್ಕೊಳ್ಳಲ್ಲ. ಹೌದು. ಎನಿವೇ, ನಮಸ್ಕಾರ ನಿಮಗೆ. ಅವರ ಪ್ರಶ್ನೆ, ಸರ್, ಟೈಗರ್ ಅಶೋಕ್ ಕುಮಾರ್ ಅವರ ಇಂಟರ್ವ್ಯೂ ಮಾಡಿ ಅವರ ಬಾಯಲ್ಲಿ ವೀರಪ್ಪನ್ ಕಥೆ ಕೇಳುವ ಆಸೆ. ವೀರಪ್ಪನ ಕಥೆಗಳನ್ನು ಕೇಳಬೇಕು ನಮಗೂ ಆಸೆ ಇತ್ತು. ನಾವು ಶಂಕರ್ ಬಿದ್ರಿಯವ್ರನ್ನ ಸಂಪರ್ಕಿಸಿದ್ವಿ, ಆಮೇಲೆ ನಮ್ಮ ಇನ್ನೊಬ್ಬರು ಹಿರಿಯ ಪೊಲೀಸ್ ಅಧಿಕಾರಿಯವ್ರನ್ನ ಸಂಪರ್ಕಿಸಿದ್ವಿ, ಆಮೇಲೆ ಬಿ ಅಶೋಕ್ಕುಮಾರ್ ಅವ್ರ ಸಂದರ್ಶನ ನಾವು ಈಗಾಗಲೇ ಮಾಡಿದ್ವಿ. ಸುಮಾರು 7 ಎಪಿಸೋಡ್ ಇದೆ ಅವ್ರ ಲೈಫು. ಆದರೆ ಬಿ ಅಶೋಕ್ಕುಮಾರ್ ಮತ್ತು ಶಂಕರ್ ಬಿದ್ರಿ ಅವ್ರು ಹೇಳಿದ್ದು ಒಂದೇ, ನೆಟ್ಫ್ಲಿಕ್ಸ್ನವರು ವೀರಪ್ಪಂದೊಂದು ಸರಣಿ ಮಾಡ್ತಿದ್ದಾರೆ. ವೀರಪ್ಪಂದೊಂದು ಸರಣಿ ಅಂದರೆ OTT ಪ್ಲ್ಯಾಟ್ಫಾರ್ಮ್ಗೆ, ನೆಟ್ಫ್ಲಿಕ್ಸ್ಗೆ. ಹಾಗಾಗಿ ನಾವು ಹೇಳೋ ಹಾಗಿಲ್ಲಪ್ಪ, ನಮ್ಮ ದಯವಿಟ್ಟು ಕ್ಷಮಿಸಿ ಅಂತ ಅವರು ಇದು ಮಾಡಿದ್ರು. ಸೊ ಹಾಗಾಗಿ ಅದೊಂದು ಲೀಗಲ್ ಇಶ್ಯೂ, ವಿ ಕ್ಯಾನ್ ಡೂ ಇಟ್. ಸೊ ಉಳಿದಂತೆ ವೀರಪ್ಪನ ಸರಣಿ ಬೇರೆ ರೂಪದಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ವೆರಿ ಇಂಟ್ರೆಸ್ಟಿಂಗ್ ವಿಷಯ ಒಂದು ಸದ್ಯದಲ್ಲೇ ಬರುತ್ತೆ. ವೀರಪ್ಪನ್ ಕಾಡನ್ನು ನೋಡುವ ಒಂದು ಸೌಭಾಗ್ಯ ನಮ್ಗೆ ಸಿಕ್ಕರೂ ಸಿಗ್ಬೋದು. ವೀರಪ್ಪನ ಇದ್ದಂತಹ ಒಂದು ಕಾಡನ್ನು ನೋಡುವಂಥ ಒಂದು ರೋಚಕವಾದ ಅನುಭವ, ಒಂದೊಂದು ವೆರಿ ಇಂಟ್ರೆಸ್ಟಿಂಗ್ ಸೀರೀಸ್ ಸದ್ಯದಲ್ಲೇ. ಪ್ಲೀಸ್ ಮಹೇಶ್ MLP. ಮಹೇಶ್ ಅವರೇ, ನಿಮ್ಮ ಚಾನೆಲ್ನಲ್ಲಿ ಕೆಲವೊಂದು ವಿಡಿಯೋಗಳಲ್ಲಿ ಬರುವ ಪ್ರಮುಖ ಸಂದೇಶಗಳಿಗಾಗಿ ತುಂಬ ಜನರು ನಿಮ್ಮ ಸಂದರ್ಶನದ ವಿಡಿಯೋಗಳನ್ನು ಡೌನ್ಲೋಡ್ ಮಾಡಿ ಫೇಸ್ಬುಕ್, ವ್ಯಾಟ್ಸಪ್ನಲ್ಲಿ ಹಾಕುತ್ತಾರೆ. ಅಂಥವರಿಗೆ ನಿಮ್ಮಿಂದ ಏನಾದರೂ ತೊಂದರೆ ಆಗಬಹುದಾ ಅಥವಾ ಸುಮ್ಮನೆ ಬಿಡಬಹುದಾ? ಇಲ್ಲ, ಅದು ಏನಾಗುತ್ತೆ, 2 ವಿಷಯ. ಸಿ, ಒಂದ್ಸಲ ಯಾವುದೋ ಒಂದು ಪಾಪ್ಯುಲರ್ ಆದಮೇಲೆ, ವಿಡಿಯೋ ಅಂತಲೇ ಅಲ್ಲ, ಯಾವುದಾದ್ರೂ ಒಂದು ಪಾಪ್ಯುಲರ್ ಆದಮೇಲೆ ಅವುಗಳ ಕಾಪಿರೈಟ್, ಅದು ಅವುಗಳ ಪೈರಸಿ, ಆಮೇಲೆ ಅವುಗಳನ್ನು ಕದಿಯೋದು. ಯಾವುದೋ ಒಂದು ಪುಸ್ತಕ ಪಾಪ್ಯುಲರ್ ಆದರೆ ಅದನ್ನು ಕದ್ದು ಪ್ರಿಂಟ್ ಮಾಡಿ ಮಾರೋರು ಕಮ್ಮಿ ಬೆಲೆಗೆ. ಒಂದು ವಿಡಿಯೋ ತುಂಬ ಇದಾಯಿತು ಅಂದರೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಬೇರೆ ಕಡೆ ಹಾಕೊಳ್ಳೋರು. ಸಿನಿಮಾ ಚೆನ್ನಾಗಿದ್ದರೆ ಅದನ್ನು ಕದ್ದು ಪೈರಸಿ ಮಾಡಿ CD ಮಾಡೋರು, ಎಲ್ಲ ಮೊದಲಿಂದ ಇದೆ. ಆದರೆ ಅದು ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲಿ ಭಾಳ ಸ್ಟ್ರಿಕ್ಟ್ ಇದೆ, ನೀವು ನಂಬಲ್ಲ. ಎಲ್ಲ ವಿಡಿಯೋನು ನಾವು ಹೋಗಿ ಡಿಲೀಟ್ ಮಾಡಿಸ್ತಾ ಇದ್ದೀವಿ. ನಾವು ಯಾರಿಗೂ ಫೋನ್ ಮಾಡಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಸ್ನೇಹಿತರೆ, ಯೂಟ್ಯೂಬ್ ಇಂಥ ಒಳ್ಳೆಯ ಒಂದು ಆಯ್ಕೆ ಕೊಟ್ಟಿದೆ ಅಂತಂದರೆ, ಬೇರೆಯವ್ರು ತೆಗೆದು ಹಾಕಿದ ಕೂಡಲೇ ನಮಗೊಂದು ಅದು ಯೂಟ್ಯೂಬ್ ಕಳಿಸುತ್ತೆ ನೋಟಿಫಿಕೇಷನ್ನು, ನಿಮ್ಮ ವಿಡಿಯೋ ಇಂಥವ್ರು ಯಾರೋ ತೊಗೊಂಡಿದ್ದಾರೆ, ಇಷ್ಟು ಪರ್ಸೆಂಟ್ ಬಳಕೆ ಮಾಡಿದ್ದಾರೆ ಅಂತ ನಮ್ಗೆ ಹೇಳುತ್ತದ್ದು. ಇಷ್ಟು ಪರ್ಸೆಂಟ್ ಬಳಕೆ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ನೋಡಿದೆ ನಾನು, ನಾವು ಇಂಟರ್ವ್ಯೂ ಮಾಡಿದ್ದೆ ವೆಂಕಟೇಶ್ ಡಾಕ್ಟರ್ ಇದಾರಲ್ಲ, ಶ್ರೀನಿವಾಸ ಕ್ಲಿನಿಕ್ ಶೇಷಾರಿಪುರ, ಅದೇ ಲೊಟ್ಟೆಗೊಳ್ಳಿಲ್ಲ ಸಾರಿ ಹೌದು ಅಲ್ಲಿ ಶೇಷಾರಿಪುರದ ಹತ್ರ ಡಾಕ್ಟರ್ ಶ್ರೀನಿವಾಸ ಕ್ಲಿನಿಕ್ ವೆಂಕಟೇಶ್ ಅವ್ರದ್ದು ವಿಡಿಯೋ ಅಲ್ಲಿ ಯಾರೋ ಹತ್ತು ಹಾಕೊಂಬಿಟ್ಟಿದ್ದಾನೊಬ್ಬ, ಹಾಕೊಂಬಿಟ್ಟು ಇದು ಮಾಡಿದ್ದಾರೆ, ನಂಬರ್ಸ್ ಮುಖ್ಯ ಅಲ್ಲ, ಕದ್ದಿದ್ದಾನೆ ಒಟ್ಟು. ಅದು ಹಾಕೊಂಡ್ರೆ ನಮ್ಗೆ ತೋರಿಸಿ 60% ನಿಮ್ಮ ವಿಡಿಯೋ ಯೂಸ್ ಆಗಿದೆ, ಏನು ಮಾಡ್ತೀರಿ ಅಂತ. ಅದಲ್ಲಿ ಕೇಳುತ್ತೆ, ಯು ಡು ವಾಂಟ್ ಸ್ಟ್ರೈಕ್ ಆ ಥರದ್ದು ಬರುತ್ತಲ್ಲಿ, ನೀವು ಕ್ಲಿಕ್ ಮಾಡಿ ನಮ್ಮ ಒರಿಜಿನಲ್ ವಿಡಿಯೋ ಹಾಕಿ, ಅವನದು ವಿಡಿಯೋ ತಂತಾನೆ ಬರುತ್ತೆ, ಹಾಕಿ ಕಳಿಸಿದ್ರೆ ವಿಡಿಯೋ
ಅವನಿಗೆ ಡಿಲೀಟ್ ಮಾಡೋದಷ್ಟೇ ಅಲ್ಲ, ಅವನೊಂದು ವಾರ್ನಿಂಗ್ ಕೊಡುತ್ತೆ. ಆ ಥರ ವಿಡಿಯೋ ಕದ್ದು ಹಾಕ್ಕೊಂಡವರು ಒಂದ್ಸಲ ಎರಡು ಸಲ ಆದಮೇಲೆ ಮೂರನೇ ಸಲಕ್ಕೆ ಅವ್ರನ್ನ ಬ್ಲಾಕ್ ಮಾಡುತ್ತದು. ಯಾಕಂದರೆ ಕಳ್ಳರನ್ನ ಸುಮ್ಮನೆ ಬಿಡಲ್ಲ ಯೂಟ್ಯೂಬು. ಆದರೆ ಇವ ಸಿನಿಮಾಗಳಲ್ಲಿ ಪೈರಸಿ ಸಿಡಿ ತಡೆಯೋಕ್ಕಾಗ್ತಿಲ್ಲ, ಯಾಕಂದರೆ ಅದು ಫಿಸಿಕಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇದು ಟೆಕ್ನಾಲಜಿ ಎಷ್ಟು ಸ್ಟ್ರಾಂಗ್ ಇದೆ ಸೋಷಿಯಲ್ ನೆಟ್ವರ್ಕು ಅಂತಂದ್ರೆ ಭಾಳ ಜನಕ್ಕೆ ಗೊತ್ತಿಲ್ಲ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇದೆ ಅಂತ. ಯಾರ್ಯಾದನ್ನೂ ಕದಿಯೋಕ್ಕಾಗಲ್ಲ, ಬಹಳ ಸಮಸ್ಯೆ ಆಗುತ್ತೆ. ಒಂದೆರಡಲ್ಲಿ ಇದಾಗ್ಬೋದು, ನೆಕ್ಸ್ಟ್ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮಿಮಿಕ್ರಿ ದಯಾನಂದ್ ಅವರು ಅಣ್ಣವರು ಇಂಗ್ಲೀಷ್ ಮಾತಾಡಿದಾರಲ್ಲ ಅಮಿತಾಬ್ ಬಚ್ಚನ್ ಅವ್ರ ಜೊತೆಗೆ, ಆ ವಿಡಿಯೋ ಒಂದು 200 ಜನ ಕದ್ದವ್ರೆ, 100 ಜನ ಕದ್ದು ಹಾಕ್ಕೊಂಡಿದ್ದಾರೆ. ನಾನು ಆ ವಿಡಿಯೋ ಡಿಲೀಟ್ ಮಾಡಿಸಿಲ್ಲ, ಅದೊಂದು ವಿಡಿಯೋ. ಯಾಕೆ ಗೊತ್ತಾ, ಬೇಕಂತಲೇ ಮಾಡಿಲ್ಲ. ನಮ್ಮ ತುಂಬ ಜನ ಹೇಳೋ, ನಮ್ಮ ಕ್ಯಾಮ್ರಾಮನ್ ಹೇಳೋರು ಡಿಲೀಟ್ ಮಾಡಿಸ್ರಿ ಅಂತ. ನನಗೆ ನಮ್ಮ ಸ್ನೇಹಿತರೆ ನಮ್ಮ ವೀಕ್ಷಕರೆ 10 ಸಲ ಕಳಿಸಿದ್ದಾರೆ, ಪರಮವ್ರೆ ನೋಡಿ ನಿಲ್ ತಗೊಂಡಿದ್ದಾರೆ, ನಿಲ್ ತಗೊಂಡಿದ್ದಾರೆ, ಇಲ್ಲಿ ನೋಡಿ ಇವ್ನು ಬಳಸಿದ್ದಾನೆ, ಇವ್ನು ಬಳಸಿದ್ದಾನೆ, ನೇರೋ 777 ಅವನು ಬಳಸಿದ್ದಾನೆ. ಸೊ ಆ ಥರ ಸುಮಾರು ಜನ ಕಳಿಸಿದ್ದಾರೆ. ನಾನಂದೆ ಅದಿರಲಿ ಅಂದೆ, ಅವ್ರು ಹಾಕಲಿ ಅಂದೆ. ಯಾಕೆ ಯಾಕೆ ಅಂತಂದ್ರು, ಅಣ್ಣವರ ದೊಡ್ಡತನ ಎಲ್ಲರಿಗೂ ಗೊತ್ತಾಗಲಿ. ಅಣ್ಣವ್ರು ಇಂಗ್ಲೀಷ್ ಮಾತಾಡಿದ್ರಲ್ಲ, ಕಲಾ ಮಾಧ್ಯಮದಲ್ಲಿ ಮಾತ್ರ ನೋಡಿದ್ರೆ ಅಲ್ಲ, ಕಲಾ ಮಾಧ್ಯಮ ಆಡಿಯನ್ಸ್ ನೋಡ್ತಾರೆ, ಅವ್ನು ಹಾಕೊಂಡಂತಾನೆ, ಅವನು ನೋಡಲಿ. ಆ ಮೂಲಕ ಕನ್ನಡಿಗ ಒಬ್ಬ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ, ಅಣ್ಣವ್ರ ಬಗ್ಗೆ ಒಂದು ಹೊಸ ವಿಷಯ ಅದು ಗೊತ್ತಾಗಲಿ ಅಂತೇಳಿ ನಾನೇ ಇದು ಮಾಡಿದೆ. ಸೊ ಹಾಗಾಗಿ ಅಂಥವಿರಲಿ, ಅದು ಕೆಲವು ಕದೀತಾರೆ, ಅದು ನಂಗೆ ಖಂಡಿತ ಬಿಡಲ್ಲ. ರಶ್ಮಿ ಕೆ ಆರ್ ಅನ್ನೋರು, ನಮಸ್ತೆ ರಶ್ಮಿ ಅಮ್ಮ. ಅಂದಿನ ಕಾಲದಲ್ಲಿ ಇದ್ದ ಮೇಕಪ್ ಟ್ರೆಂಡ್ ಹಾಗೂ ವಸ್ತ್ರ ವಿನ್ಯಾಸದ ಬಗ್ಗೆ, ಪ್ರಮುಖವಾಗಿ ಪೌರಾಣಿಕ ಸಿನಿಮಾದಲ್ಲಿ ಕೆಲಸ ಮಾಡಿರುವ ಮೇಕಪ್ ಮ್ಯಾನ್ ಉಮೆನ್ಗಳ ಇಂಟರ್ವ್ಯೂ ಮಾಡಿ. ಓಕೆ. ಜಯಂತಿ, ಭಾರತಿ, ಕಲ್ಪನಾ, ಆರತಿ, ಮಾಲಾಶ್ರೀ, ಈ ನಟಿಯರಿಗೆ ಯಾರು ಬಣ್ಣ ಹಚ್ಚುತ್ತಿದ್ದರು, ಅವರುಗಳು ಯಾರೆಂದು ತಿಳಿಸಿಕೊಡಿ. ಒಳ್ಳೆ ಆಲೋಚನೆ, ಖಂಡಿತ ಇದನ್ನು ಪರಿಗಣಿಸೋಣ. ಭಾಳ ಒಳ್ಳೆ ಆಲೋಚನೆ ಅವರೇ. ಮೇಕಪ್ ವಿಷಯಕ್ಕೆ ಬಂತು ಅಂತಂದರೆ, ನೀವು ಮೇಕಪ್ ಕೇಶವ ಅವರು, ಕೇಶವ ಅವರ ಸಂದರ್ಶನ ದಯವಿಟ್ಟು ನೋಡಿ, ಗಮನಿಸಿದ್ರಲ್ಲೂ ಗೊತ್ತಿಲ್ಲ ನನಗೆ. ಎಮ್ ಎಸ್ ರಾಜಶೇಖರ್ ಇದ್ದಾರೆ ನಿರ್ದೇಶಕರು, ನಂಜುಂಡಿ ಕಲ್ಯಾಣ ಅವ್ರ ತಮ್ಮ ಅವರು, ಕೇಶವ ಅವರು ಇಂಟರ್ವ್ಯೂ ನಾವು ಮಾಡಿದ್ದೀವಿ. ಅವರು ಅಣ್ಣವರ ಕವಿರತ್ನ ಕಾಳಿದಾಸ ಇತ್ಯಾದಿ ಕೆಲವು ಅಂದರೆ ನಾನ್ ರಿಯಲಿಸ್ಟಿಕ್ ಸಿನಿಮಾಗಳಿದ್ವಲ್ಲ, ಈ ಸ್ವಲ್ಪ ಮೈಥಾಲಜಿಕಲ್ಲು ಅಥವಾ ಪೌರಾಣಿಕ ಪೌರಾಣಿಕ ಇತ್ಯಾದಿ ಸಿನಿಮಾಗಳಿಗೆ ಮೇಕಪ್ ಮಾಡಿದ್ರು. ಅವರು ಗಮನಿಸಿ ಅದು ಹೇಗೆ ಇದು ಮಾಡ್ತಿದ್ರು ಅಂತ, ಕೆಲವು ಬಹಳ ಸೂಕ್ಷ್ಮವಾದ ವಿಷಯಗಳಿದ್ದಾವೆ. ಉಳಿದಂತೆ ನೀವು ಹೇಳಿದಾಗೆ ನಟಿಯರ ಮೇಕಪ್ ಆರ್ಟಿಸ್ಟ್ಗಳು ಯಾರಿದ್ರು ಸಂದರ್ಶನ ಮಾಡೋ ಪ್ರಯತ್ನ ನಾವು ಮಾಡ್ತೀವಿ, ಯಾಕಂದ್ರೆ ಆ ಕಾಲದಲ್ಲಿ ತುಂಬ ಚೆನ್ನಾಗಿ ರೆಡಿ ಆಗ್ತಿದ್ರು ನಟಿಯರು. ಹೌದು, ಖಂಡಿತ ಹೌದು, ಎಲ್ಲರಿಗೂ ಕುತೂಹಲ ಇರುತ್ತದೆ. ಎಸ್, ಧನ್ಯವಾದ ತಮಗೆ. ಈ ಪ್ರಶ್ನೆಗಳನ್ನು ಸುಮಾರು ಜನ ಕೇಳಿದರೆ ಅವರೆಲ್ಲರ ಹೆಸರು ಹೇಳ್ತೀನಿ. ಫಸ್ಟು ರಘು ಎನ್ ಶೆಟ್ಟಿ ಅನ್ನೋರು, ಸೋನು ರಾಜಕ್ ಅನ್ನೋರು, ಜೈ ಅನ್ನೋರು ಮತ್ತು ಶರತ್ ಶರು ಅನ್ನೋರು, ಅವರ ಹೆಸರು ವರ್ಷ ಅಂತೆ. ನಿಮಗೆ ಈ ಕಲಾ ಮಾಧ್ಯಮ ಅನ್ನೋ ಚಾನೆಲ್ನ ಪ್ರಾರಂಭ ಮಾಡಿ ಇಷ್ಟೊಂದು ವಿಷಯ ತಲುಪಿಸೋ ಯೋಚನೆ ಹೇಗೆ ಬಂತು? ಹಾಗೆ ಪ್ರಾರಂಭದಲ್ಲಿ ವಿಷಯಗಳನ್ನು ಕಲೆ ಹಾಕೋಕೆ ಏನೆಲ್ಲ ಕಷ್ಟ ಎದುರಾಯಿತು? ಜೊತೆಗೆ ನೀವು ದಿನಕ್ಕೆ ಎಷ್ಟು ಗಂಟೆ ವರ್ಕ್ ಮಾಡ್ತೀರಾ ಅಂತ. ಅಯ್ಯೋ, ತುಂಬ ಸಲ ಹೇಳ್ಬಿಟ್ಟಿದ್ದೀವಲ್ಲ. ಆಗಲಿ, ನೀವು ಕೇಳಿದ್ದೀರಿ, ಬಹಳ ಜನ ಅದೇ ಕೇಳಿದ್ದಾರೆ ಅನ್ನೋ ಕಾರಣಕ್ಕೆ ಮತ್ತೆ ನಾನು ಹೇಳ್ತೀನಿ. ಸೊ ನೀವು ಇದೀಗ ನಮ್ಮ ಹಿಂದಿನ ವಾರದ ಕಥೆಗಳು ಗಮನಿಸಿಲ್ಲ ಅಂತ ಕಾಣುತ್ತೆ. 2014 ಪ್ರಾರಂಭ ಆಗಿದ್ದು ಕಲಾಮಾಧ್ಯಮ. ಆದರೆ ನಾನು ಸಹಿತ ಇಬ್ಬರು ರಂಗಭೂಮಿಯವರು, ನಾಟಕದ ಪಾಸ್ಔಟು, ನಾನು ಎನ್ ಎಸ್ ಡಿ ಬೆಂಗಳೂರು ಚಾಪ್ಟರ್ ಪಾಸ್ಔಟು, ಅವರು ಸಾಣೆಹಳ್ಳಿ ರಂಗಶಾಲೆ ಪಾಸ್ಔಟು. ನಮ್ಗೆ ರಂಗಭೂಮಿ, ಸಾಹಿತ್ಯ, ಸಿನಿಮಾ, ಈ ಮೂರು ರಂಗದ ಒಂದು ಸಂಪರ್ಕ ಇದೆ. ತುಂಬ ದೊಡ್ಡದೇನು ಕಡಿದು ಕಟ್ಟೆ ಹಾಕ್ಬಿಟ್ಟಿದ್ದೀವಿ ಅಂತೆಲ್ಲ, ಚೂರು ಟಚ್ ಇದೆ. ರಂಗಭೂಮಿಲಂತೂ ನಾವು ಕೆಲಸ ಮಾಡಿದ್ದೀವಿ, ಇಲ್ಲ ಅಂತ ಹೇಳಲ್ಲ, ಖಂಡಿತ ಮಾಡಿದ್ದೀವಿ. ಸೊ ನಾವು ಸಿನಿಮಾಗೆ ಬಂದಾಗ ನಾನು ಡಾಕ್ಯುಮೆಂಟ್ರಿಗಳ ಬಗ್ಗೆ ಭಾಳ ಆಸಕ್ತಿ ಇತ್ತು. ಸೊ ಡಾಕ್ಯುಮೆಂಟ್ರಿ ತೇಜಸ್ವಿ ಅವ್ರ ಬಗ್ಗೆ, ಮತ್ತೆ ತೇಜಸ್ವಿ ಅಂತ, ಡಾಕ್ಟರ್ ಎಮ್ ಎಂ ಕಲ್ಬುರ್ಗಿ ಅವ್ರ ಬಗ್ಗೆ, ಮಾರ್ಗಕ್ಕೆ ಕೊನೆ ಇಲ್ಲ ಅಂತ, ಅದು ಭಾಳ ದೊಡ್ಡ ದೊಡ್ಡ ಫೆಸ್ಟಿವಲ್ಸ್ಗೆ ಹೋಗಿತ್ತು, ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ಗೆ, ಅವಾರ್ಡ್ ಕೂಡ ಬಂದಿತ್ತು ಅವಕ್ಕೆಲ್ಲ. ಆ್ಯಂಡ್ ತುಂಬ ಬಿ ಜಿ ಎಲ್ ಸ್ವಾಮಿ ಅವ್ರ ಬಗ್ಗೆ ಡಾಕ್ಯುಮೆಂಟ್ರಿ, ಡಿ ವಿ ಜಿ ಅವ್ರ ಬಗ್ಗೆ, ಬೇಂದ್ರೆ ಅವ್ರ ಬಗ್ಗೆ, ಕುವೆಂಪು ಬಗ್ಗೆ, ಹೀಗೆ ಸುಮಾರು ಡಾಕ್ಯುಮೆಂಟ್ರಿ ಮಾಡ್ತಿದ್ವಿ. ಸೊ ಆ ಕಲಾಮಾಧ್ಯಮ ಪಾಪ್ಯುಲರ್ ಆಗೋಕ್ಕೆ ಮೊದಲೇ ಸುಮಾರು ನಾವು 400 ಸಂದರ್ಶನ ಮಾಡಿದ್ವಿ, 400 ಇಂಟರ್ವ್ಯೂಸ್ ಮಾಡಿದ್ವಿ. ಸೊ ಅದನ್ನು ಭಾಳ ಜನ ನೋಡಿಲ್ಲ. ಮೊನ್ನೆ ಒಬ್ಬರು ನಮ್ಮ ಪಾವಗಡ ಪ್ರಕಾಶ್ ಅವರು ಅದೇ ಕೇಳ್ತಿದ್ರು, ಭಾಳ ಸಿನಿಮಾದ ಮಾಡಿದ್ದೀಯಲ್ಲಪ್ಪ ಅಂದರು. ಸರ್, ಭಾಳ ಜನ ಗಮನಿಸಿಲ್ಲ, ನಮ್ಮ ಫೌಂಡೇಶನ್ ಒಳಗಡೆ ಇದೆ, ಪಾಯ ಹೊರಗಡೆ ಕಾಣಲ್ಲ ಅಂತ. ಏನು ಅಂದರು, ನಾವು 400 ಜನ ಕನ್ನಡದ ಹಿರಿಯ ಮಹನೀಯರನ್ನು, ಸಾಹಿತಿಗಳನ್ನು, ರಂಗಕರ್ಮಿಗಳನ್ನ ಸಂದರ್ಶನ ಮಾಡಿದ್ವಿ ಅಲ್ಲಿ. ಇದೇ ನೋಡಿ ಸರ್, 400 ಎಪಿಸೋಡ್ ಒಂದೇ? ಓ, ಬೇಷ್ ಅಂದರು ಅವರು. ಆ ರೀತಿ ಮಾಡಿದ್ವಿ. ಆನಂತರ ಸಿನಿಮಾ ಕೂಡ ನಂಗೆ ಹಚ್ಚಿರೋದ್ರಿಂದ ಸಿನಿಮಾ ಹಿಂದಿನ ಕಥೆಗಳನ್ನು ಕೇಳೋಣ, ರಂಗಭೂಮಿ ಹಿಂದಿನ ಕಥೆಗಳನ್ನು ಕೇಳೋಣ. ಮುಖ್ಯವಾಗಿ ಸಿನಿಮಾದಲ್ಲಿ ಮೇನ್ ಸ್ಟ್ರೀಮ್ ಸ್ಟಾರು, ನಟ ನಟಿಯರನ್ನ ಮಾತಾಡಿಸ್ತಾರೆ, ಆದರೆ ಮೇಕಪ್ ಮಾಡೋರು, ಲೈಟ್ ಮನ್ಗಳು, ಡ್ರೈವರ್ಗಳು, ಇವ್ರ ಕಥೆಗಳನ್ನ ಕೇಳೋಣ. ಆಮೇಲೆ ಸೋತು ಹೋದ ನಿರ್ಮಾಪಕರುಗಳು, ಆಮೇಲೆ ಈ ನಮ್ಮ ಪೋಷಕ ಕಲಾವಿದರು, ಕಲಾವಿದೆಯರು, ಇವ್ರನ್ನೆಲ್ಲ ಮಾಡೋಣ ಅಂತ. ಸೊ ಅದು ನೀವು ನೋಡ್ತಿರುವಂಥ ಕಲಾ. ನೀವು ಹೇಳಿದಾಗ ಯಾವುದು ಕಷ್ಟ ಆಗಿಲ್ಲ ನಮಗೆ, ಕಷ್ಟ ಅನ್ಕೊಳ್ಳಲ್ಲ, ಯಾಕಂದ್ರೆ ಇದು ಖುಷಿಯಿಂದನೇ ಮಾಡಕ್ಕೆ ಹೊರಟಿರೋ ಕೆಲಸ, ಅದೆಲ್ಲನೂ ನಾವು ಮಾಡ್ತಾ ಹೋಗ್ಬೇಕಷ್ಟೇ, ಕಷ್ಟ ಅಂತ ಇಲ್ಲ. ಕಷ್ಟ ಅಂದದೇ ಇಷ್ಟ ಅಲ್ಲದೆ ಕಷ್ಟ ಆಗುತ್ತೆ, ಯಾಕಂದ್ರೆ ನಾನು ಎಮ್ ಕಾಮ್ ಮುಗಿಸಿ ನಾನು 2006 ಒಂದು ಕಂಪ್ನಿ, ಒಂದು ದೊಡ್ಡ ಕಂಪ್ನಿ ಸೇರಿಕೊಂಡಿದ್ದೆ. ಅಲ್ಲಿ ಬರೀ 8 ಅವರ್ ಡ್ಯೂಟಿ, ಲಂಚ್ ಬ್ರೇಕು ಸೇರಿಸಿ 8 ಅವರು, ಅವರು ಒಳ್ಳೆ ಸಂಬಳ ಕೊಡೋರು, ಆಮೇಲೆ ಅದೇನೋ ಫುಡ್ ಕೂಪನ್ನು, ಇನ್ಶೂರೆನ್ಸ್ ಎಲ್ಲ ಕೊಡೋರು, ಬಟ್ ಭಾಳ
ಕಷ್ಟ ಆಗ್ತಿತ್ತು ನನಗೆ ಈಜಿ ಕೆಲಸ ಬಹಳ ಕಷ್ಟ ಆಗ್ತಿತ್ತು ಬಟ್ ಇದು ಸ್ವಲ್ಪ ಶ್ರಮ ಅನ್ಸಿದ್ರು ಬಹಳ ಸುಖ ಇದೆ ಇದರಲ್ಲಿ ಎಷ್ಟು ಗಂಟೆ ಕೆಲಸ ಮಾಡ್ತೀರಾ ಅಂದ್ರೆ ಅದೇ ಅವರು 12:30 1 ಗಂಟೆಗೆ ಮಲ್ಕೋತಾರೆ ಬೆಳಿಗ್ಗೆ 6 ಗಂಟೆಗೆ ಇರ್ತಾರೆ ಇದು ಬಿಡು ಓಲಿ ಸುಮ್ಮನೆ ಅವಲ್ಲ ಯಾಕೆ ಅಂದ್ರೆ ಈ ಕಷ್ಟ ಆಗಲ್ಲ ಇದು ಕೆಲಸ ಇದ್ರೂ ಕೂಡ ಅಷ್ಟೇ ಸರ್ ಲಕ್ಷ್ಮಿ ಸೂಪರ್ ನಾಯಕ್ ಮತ್ತು ಯಶ್ ಸಿಪಿ ಅನ್ನೋರು ನಮಸ್ತೆ ನಿಮ್ಮಿಬ್ಬರಿಗೂ ಈ ಪ್ರಶ್ನೆ ಕೇಳಿದರೆ ದೊಡ್ಡಣ್ಣ ಅವರ ಇಂಟರ್ವ್ಯೂ ಮಾಡಿ ನಿಮ್ಮ ಎಲ್ಲ ಇಂಟರ್ವ್ಯೂ ನೋಡ್ತೀನಿ ಆಲ್ ದಿ ಬೆಸ್ಟ್ ಧನ್ಯವಾದ ನಾವು ಕೇಳಿದೀವಿ ಸರ್ ಸ್ಪಂದಿಸಿದ್ದಾರೆ ಸದ್ಯದಲ್ಲೇ ಆಗುತ್ತೆ ಸೋ ನನ್ನ ಜೊತೆ ಸಹಕರಿಸಿ ನೋಡಿ ಸಪೋರ್ಟ್ ಮಾಡಿ ನಮಸ್ತೆ ಮುಂದಿನ ಪ್ರಶ್ನೆ ವರುಣ್ ಹೆಗ್ಡೆ ಅನ್ನೋರು ಹೇಳಿ ವರುಣ್ ಅವರೇ ನಮಸ್ಕಾರ ಪರಮಣ್ಣ ನಮಸ್ತೆ ವರುಣ್ ನಮ್ಮ ನಿನಾಸಂಗೆ ಹೋಗಿ ಆಹಾ ಆ ಒಂದು ಹೆಮ್ಮರದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ದಯವಿಟ್ಟು ನೀಡಿ ಎಸ್ ಅಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ಸೇರಬೇಕೆಂದರೆ ಏನೇನು ಮಾಡಬೇಕೆಂಬುದರ ಬಗ್ಗೆ ಹೇಳಿದರೆ ಉತ್ತಮ ಇರುವುದೊಂದೇ ಹೃದಯ ಪರಮಣ್ಣ ಅದೆಷ್ಟು ಸಲ ಗೆಲ್ಲುತ್ತೀರಿ ಅಯ್ಯೋ ನಮ್ಮ ಹೃದಯಗಳನ್ನು ಬಹುಶಃ ಕಲಾ ಮಾಧ್ಯಮಕ್ಕೆ ಲೀಸ್ಗೆ ಅಯ್ಯೋ ಪಾಪ ನನ್ನ ಹೃದಯ ನಿಮಗೆ ಮಾರಾಟನೇ ಮಾಡಿಬಿಟ್ಟಿದ್ದೀನಿ ಲೀಸ್ಗೆ ಹಾಕಿದ್ದೀರಿ ಸೋ ನಾನು ಕರ್ನಾಟಕಕ್ಕೋಸ್ಕರ ಕನ್ನಡಕ್ಕೋಸ್ಕರ ನನ್ನ ತನು ಮನ ಧನ ಅರ್ಪಿಸೋಕೆ ನಾನು ರೆಡಿ ಇದ್ದೀನಿ ವಿಚ್ ವಿ ಆರ್ ಡೂಯಿಂಗ್ ಇಟ್ ಆಲ್ರೆಡಿ ನೀನಾಸಂ ಬಗ್ಗೆ ನಾನು ತುಂಬ ಗೌರವ ಇದೆ ನೀನಾಸಂ ನಾನು ನನ್ನ ನೀನಾಸಂ ಪಾಸ್ ಔಟ್ ಅಲ್ಲ ಆದರೆ ನೀನಾಸಂನ ಅಕ್ಷರ ಅವರು ನಾನು ಇಂಟರ್ವ್ಯೂ ಮಾಡಿದ್ದೆ ತೇಜಸ್ವಿ ಡಾಕ್ಯುಮೆಂಟ್ರಿ ಮಾಡಿದಾಗ ಆಮೇಲೆ ನನ್ನ ಗುರುಗಳು ನನಗೆ ಎನ್ ಎಸ್ ಡಿ ಯಲ್ಲಿ ಪ್ರಿನ್ಸಿಪಾಲರಾಗಿದ್ದ ನನಗೆ ನಟನೆಯ ಪಾಠಗಳನ್ನು ಹೇಳಿಕೊಟ್ಟ ಚಿದಂಬರ್ ರಾವ್ ಜಂಬೆ ಸರ್ ಅವರಿರೋದು ನೀನಾಸಂ ಪಕ್ಕದಲ್ಲಿ ಹೆಗ್ಗೋಡ್ನಲ್ಲೇ ಅಲ್ಲಿದ್ದಾರೆ ಬನ್ರಿ ರೇ ಪೇತ್ಯಾ ಬನ್ರಿ ಇಲ್ಲಿ ಅಂತಾರೆ ಅಂದರೆ ಚೆರ್ರಿ ವರ್ಷಡ್ ಆ್ಯಂಟನ್ ಚಕಾವ್ನ ನಾಟಕ ಚೆರ್ರಿ ವರ್ಷಡಲ್ಲಿ ಪೇತ್ಯಾ ಅಂತ ಒಂದು ಕ್ಯಾರೆಕ್ಟರ್ ಬರ್ತಾನೆ ಅವ್ನು ಕ್ರಾಂತಿಕಾರಿ ಅವ್ನು ತುಂಬ ಓದ್ಬಿಟ್ಟಿರ್ತಾನೆ ಬಟ್ ಕ್ರಾಂತಿಕಾರಿ ಪಾತ್ರ ಅದನ್ನು ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಸೊ ಅವ್ರು ನನ್ನ ಹೆಸರು ಬಿಟ್ಟರು ಆ ಕ್ಯಾರೆಕ್ಟರ್ಸ್ ಇಟ್ಕೊಂಡು ಮಾತಾಡಿಸಿರ್ತಾರೆ ಸೊ ನನ್ನ ಬಗ್ಗೆ ಭಾಳ ಗೌರವ ಇದೆ ಆ ಬ್ಯಾಚಲ್ಲಿ ಸ್ವಲ್ಪ ಆ್ಯಕ್ಟಿವ್ ಕೆಲಸ ಮಾಡ್ತಿರೋದು ನಾನೇ ಅಂತ ಅನ್ನೋ ಕಾರಣ ತುಂಬ ಪ್ರೀತಿ ಇದೆ ಸೊ ಹಾಗಾಗಿ ಗುರುಳೇ ನಮಸ್ತೆ ಗುರುವಿನ ಗುಲಾಮನ ಆಗೋ ತನಕ ದೊರೆಯದಣ್ಣ ಮುಕ್ತಿ ಅಂತ ಹೇಳ್ತಾರೆ ನಿಮ್ಮ ನಿಮ್ಗೊಂದು ಏನಾದ್ರು ಒಂದು ನಾನೊಂದು ನಮಸ್ಕಾರ ಮಾಡಬೇಕು ಖಂಡಿತವಾಗಿಯೋ ನನ್ನ ಬದುಕಿಗೆ ಒಂದು ದೊಡ್ಡ ದಾರಿ ದೀಪ ಅದೊಂದು ಘಟನೆ ಮುಂದೆ ಯಾವಾಗಲೂ ಹೇಳ್ತೀನಿ ಅವ್ರು ನನ್ನ ಬದುಕನ್ನ ಹೆಂಗೆ ಬದಲಾಯಿಸಿದ್ರು ಅಂತ ಸೊ ಹಂಗಾಗಿ ನೀನಾಸ ಬಗ್ಗೆ ನನಗೆ ದೊಡ್ಡ ಗೌರವ ಇದೆ ಕೆ ವಿ ಸುಬ್ಬಣ್ಣ ಅವ್ರನ್ನ ನಾವು ಯಾರೂ ಮರೆಯಂಗಿಲ್ಲ ಸ್ನೇಹಿತರೆ ಕೆ ವಿ ಸುಬ್ಬಣ್ಣ ಮೊನ್ನೆ ಮಂಡ್ಯ ರಮೇಶ್ ಇಂಟರ್ವ್ಯೂ ಕೇಳಿರ್ಬೇಕು ಈ ಓದ್ದವರು ಆ ಕಾಲಕ್ಕೆ ಅವರು ಡಿಗ್ರಿ ಹೋಲ್ಡರ್ ಅವರು ಓದ್ದವರು ಇವತ್ತು ಬಿಡಿ ಇವತ್ತೆಲ್ಲ ಬಿಟ್ಟು 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 ಬೇರೆ ದೇಶಕ್ಕೆ ಹಾರ್ತಾರೆ ಆದರೆ ಆವತ್ತು ಓದ್ದವರು ಅವ್ರು ಎಲ್ಬೇಕಾದ್ರೆ ಹೋಗ್ಬೋದಿತ್ತು ಅಷ್ಟು ದೊಡ್ಡ ಒಂದು ಅವಕಾಶ ಇತ್ತು ಅವ್ರಿಗೆ ಮತ್ತು ಉಳ್ಳವರಾಗಿದ್ದರು ಅವರು ಅಡಕೆ ತೋಟದ ಮಾಲೀಕರು ತುಂಬ ದೊಡ್ಡ ಲ್ಯಾಂಡ್ ಲಾರ್ಡ್ಸ್ ಅವರು ನನ್ನ ಅಮ್ಮೂರಲ್ಲಿ ಹೆಗ್ಗೋಡ್ನಲ್ಲಿ ಉಳ್ಕೊಂಡು ಇಡೀ ಜಗತ್ತನ್ನ ಇಲ್ಲಿ ಕರೆಸ್ತೀನಿ ಅಂತ ಹೇಳಿ ಅಲ್ಲಿಗೆ ಕರೆಸಿ ಅಲ್ಲೊಬ್ಬ ಕಟಿಂಗ್ ಮಾಡುವ ಒಬ್ಬ ಕಟಿಂಗ್ ಮಾಡುವ ಒಬ್ಬ ಹುಡುಗ ಅವನು ಏ ಆ್ಯಂಟನ್ ಚಕೋ ನಾಟಕದಲ್ಲಿ ಹಂಗಿದೆ ಶೇಕ್ಸ್ಪಿಯರ್ ನಾಟಕದಲ್ಲಿ ಹಿಂಗಿದೆ ಆ ಸಿನಿಮಾ ಹಂಗಿದೆ ಅಂತ ಹೇಳಿ ಮಾತಾಡೋಷ್ಟು ಪ್ರಜ್ಞೆ ಕೊಟ್ಟು ನಮ್ಮ ಕೆ ವಿ ಸುಬ್ಬಣ್ಣ ಆ್ಯಂಡ್ ನೀನಾಸಂ ಹ್ಯಾಟ್ಸ್ ಆಫ್ ಖಂಡಿತ ಅದ್ರ ಬಗ್ಗೆ ಒಂದು ಒಳ್ಳೆ ವಿಡಿಯೋ ಮಾಡೋಣ ಅಕ್ಷರ ಸರ್ ಬರ್ತೀವಿ ನೀನಾಸಂ ಸದ್ಯದಲ್ಲೇ ಇಲ್ಲಿಗೆ ಪ್ರಶ್ನೆಗಳು ಮುಗೀತು ಮುಂದಿಂದು ಪರಮ ಹೇಳ್ತಾರೆ ಎಸ್ ಸ್ನೇಹಿತರೆ ಪ್ರಶ್ನೋತ್ತರ ಆದ ನಂತರ ಮುಖ್ಯವಾಗಿ ನಾನು ಹೇಳಬೇಕಾದ್ರು ಕಳೆದ ವಾರ ಯಾವ ವಿಡಿಯೋ ಬಂತು ಅಂತ ಹೇಳಿ ಸವಿತಾ ಪಟ್ಟಿ ಮಾಡಿದ್ದಾರೆ ನಾಗತಿಹಳ್ಳಿ ಚಂದ್ರಶೇಖರ್ ಮೇಷ್ಟ್ರ ಅಮೃತಧಾರೆ ಸಿನಿಮಾದ ಮೇಕಿಂಗು 4 ಕಂತುಗಳಲ್ಲಿ ಬಂತು ಬಹಳ ಒಳ್ಳೆ ಸಂದರ್ಶನ ಅದು ನೋಡಿ ಭಾರ್ಗವ ಅವರ ಪ್ರಶ್ನೋತ್ತರ ಮುಗಿದೋಯ್ತು ಮಂಡ್ಯ ರಮೇಶ್ ಅವರ ಸಂದರ್ಶನ ಮತ್ತು ಅವರ ರಂಗಭೂಮಿಯ ಆ ಒಂದು ಪಯಣ ಆ ಒಂದು ಟೂರು ಒಟ್ಟು 9 ಎಪಿಸೋಡು ಮಂಡ್ಯ ರಮೇಶ್ ಸರ್ ಭಾಳ ಖುಷಿಯಾಗಿದೆ ಅವರೊಂದು ವಿಡಿಯೋ ಕಳಿಸಿದ್ರು ನೋಡಿ ಸ್ನೇಹಿತರೆ ನಮಸ್ಕಾರ ಕಳೆದ 4 ದಿನಗಳಿಂದ ಭಾರತದ ಮತ್ತು ಪ್ರಪಂಚದ ಮೂಲ ಮೂಲೆಗಳಿಂದ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೆ ಅವರೆಲ್ಲರೂ ಎಷ್ಟೊಂದು ಪ್ರೀತಿಯಿಂದ ಕರೆಗಳು ಮಾಡ್ತಾಯಿದ್ದಾರೆ ಮೆಸೇಜ್ ಕಳಿಸ್ತಾಯಿದ್ದಾರೆ ನೋಡಿದಂಥ ಅಷ್ಟೂ ಎಪಿಸೋಡ್ಗಳಿಗೆ ಬಹಳ ಪ್ರೀತಿಯಿಂದ ಓ ಕನ್ನಡ ರಂಗಭೂಮಿಗೆ ಈ ಥರದ್ದೊಂದು ಅದ್ಭುತವಾದಂಥ ಇತಿಹಾಸ ಇದೆಯಾ ಅದು ಈ ಥರ ಮುನ್ನಡ್ಕೊಂಡು ಹೋಗ್ತಾ ಇದೆಯಾ ಅಂತ ಬಹಳ ಪ್ರೀತಿಯ ಮಾತುಗಳನ್ನ ಬರೆದಿದ್ದೀರಿ ನಿಮ್ಮ ಪ್ರೀತಿಯ ಮಾತುಗಳು ನನಗೆ ನನ್ನ ತಂಡಕ್ಕೆ ಕನ್ನಡ ರಂಗಭೂಮಿಗೆ ಕೆಲಸ ಮಾಡ್ತಾ ಇರುವಂಥ ಎಲ್ಲ ರಂಗಕರ್ಮಿಗಳಿಗೆ ಒಂದು ದೊಡ್ಡ ಆಶೀರ್ವಾದ ಅಂತ ಭಾವಿಸ್ತೇನೆ ನೀವು ಕೊಟ್ಟ ಈ ಪ್ರೀತಿಯನ್ನು ಯಾವತ್ತೂ ನನ್ನ ಹೃದಯದಲ್ಲಿ ಅತ್ಯಂತ ಜತನದಿಂದ ಕಾಪಾಡಿಕೊಳ್ತೇನೆ ಸ್ನೇಹಿತರೆ ಅನೇಕ ಜನ ತುಂಬ ವಯಸ್ಸಾದವರು ಬಹಳ ಯಂಗ್ಸ್ಟರ್ಸ್ಗಳು ಮತ್ತು ಮಧ್ಯಮ ವಯಸ್ಕರು ಅನೇಕ ಹೆಣ್ಮಕ್ಳುಗಳು ತುಂಬ ಅದೆಷ್ಟು ಜನ ಯಾವ್ಯಾವ ಥರ ವ್ಯಕ್ತಿಗಳು ಪ್ರತಿಕ್ರಿಯಿಸ್ತಾ ಇದ್ದಾರೆ ಅಂತಂದರೆ ಸ್ವತಃ ನಾನೇ ಬೆರಗಾಗಿಬಿಟ್ಟಿದ್ದೇನೆ ಹೌದು 25 ವರ್ಷ ನಾನು ಸಿನಿಮಾದಲ್ಲಿದ್ದೇನೆ ಒಂದು 40 ವರ್ಷದಿಂದ ರಂಗಭೂಮಿ ಕೆಲಸ ಮಾಡ್ತಾಯಿದ್ದೇನೆ 20 ವರ್ಷದಿಂದ ನಿರಂತರವಾಗಿ ನಟನ ಕಟ್ಕೊಂಡು ಏಗ್ತಾ ಇದ್ದೀವಿ ಈ ಎಲ್ಲದರ ಜೊತೆಗೆ ನಾವು ಮಾಡಿದಂಥ ಕೆಲಸವನ್ನು ಗುರುತಿಸಿ ಅದಕ್ಕೆ ಪ್ರೀತಿಯ ಪ್ರೋತ್ಸಾಹದ ನುಡಿಗಳನ್ನ ಆಡೋದಿದೆಯಲ್ಲ ಅದೊಂದು ದೊಡ್ಡ ಸಂತೋಷ ಅದನ್ನು ನೀವು ಮಾಡಿದ್ದೀರಿ ಕನ್ನಡಿಗರು ನಾನು ನಿಮ್ಮ ಈ ಆಶೀರ್ವಾದದ ಮಾತುಗಳನ್ನ ಈ ಪ್ರೀತಿಯನ್ನು ಖಂಡಿತವಾಗಲೂ ಜ್ಞಾಪಕ ಇಟ್ಕೊಂಡಿರ್ತೀನಿ ಮತ್ತು ಒಳ್ಳೆಯ ಕೆಲಸಗಳನ್ನೇ ಮಾಡ್ತೀನಿ ಅದರಲ್ಲಿರುವಂಥ ಏನೋ ಸಣ್ಣ ಪುಟ್ಟ ಆಪಾದನೆಗಳಿಗೋ ಅಥವಾ ಅಪಸ್ವರಕ್ಕೋ ನನಗೇನು ಬೇಜಾರಿಲ್ಲ ಯಾಕೆಂದರೆ ಅದಕ್ಕೆ ಅಲ್ಲಿರುವಂಥ ನೀವೇ ಕನ್ನಡಿಗರೇ ಭಾಳ ಅದ್ಭುತವಾದಂಥ ಉತ್ತರಗಳನ್ನ ಕೊಟ್ಟಿದ್ದೀರಿ ಅವ್ರಿಗೆ ಹೇಳಿಸಿದಿರಿ ಅವ್ರನ್ನ ಸಂತೈಸಿದ್ದೀರಿ ಅವ್ರಿಗೆ ಯಾಕೆ ಮಂಡ್ಯ ರಮೇಶ್ ಅವ್ರು ಫೀಸ್ ಇಟ್ಟಿದ್ದಾರೆ ಯಾಕೆ ಅದು ಅನಿವಾರ್ಯವಾಗಿ ಒಂಚೂರು ಹೆಚ್ಚಾಗಬೇಕಾಗ್ತದೆ
ಆ ಥರದ ತೊಂದರೆಗಳೇನು ಕಲೆ ಬಗ್ಗೆ ಇರುವಂಥ ಕಲೆ ಸ್ವತಂತ್ರಪೂರ್ಣವಾಗಿ ನಿಂತ್ಕೊಳ್ಳೋಕ್ಕೆ ಬೇಕಾದಂಥ ಆತಂಕದ ಕ್ಷಣಗಳನ್ನು ದಾಟಿ ಬರೋದು ಹೇಗೆ ಅನ್ನೋ ಪಾಯಿಂಟ್ಗಳನ್ನು ತುಂಬ ಚೆನ್ನಾಗಿ ನೀವೇ ರೈಸ್ ಮಾಡೋಕ್ಕೆ ಆನ್ಸರ್ ಕೊಟ್ಟಿದ್ದೀರಿ. ನಾನು ಅಲ್ಲಿ ಎತ್ತಿರುವಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅವ್ರಿಗೆ ಉತ್ತರ ಹೇಳುವಂಥ ಪ್ರಯತ್ನನ ಕೆಲಸದ ಮೂಲಕ ಮಾಡ್ತಾಯಿದ್ದೀನಿ. ನಮ್ಮ ಕೆಲಸದ ಮೂಲಕನೇ ನಾವು ಇಲ್ಲನ್ನ ಸೂಚಿಸಬೇಕು. ನನ್ನ ಹಿಂದೆ ನನ್ನ ಜೊತೆ ಸೇರಿಕೊಂಡು ಎಲ್ಲ ಕೆಲಸ ಮಾಡ್ತಾಯಿರುವಂಥ ಅನೇಕ ಶುದ್ಧ ರಂಗಕರ್ಮಿಗಳ ಪ್ರೀತಿ ನಟರ ಮೇಲೆ ಸದಾ ಇರುತ್ತೆ. ಈ ಕೆಲಸವನ್ನು ಶ್ರದ್ಧೆ ಇಟ್ಟು ಪ್ರಾಮಾಣಿಕವಾಗಿ ಅನ್ಯಾಯವಾಗಲಾರ್ದ ಹಾಗೆ ಮೋಸ ಮಾಡಲಾರ್ದ ಹಾಗೆ ತೊಂದರೆ ಕೊಡದ ಹಾಗೆ ಶುದ್ಧ ಕಲೆಯನ್ನು ಎಲ್ಲರಿಗೂ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮ್ಮ ನಟರ ಜೊತೆಗೆ ಮಂಡ್ಯ ರಮೇಶ್ ಜೊತೆಗೆ ನನ್ನೆಲ್ಲ ಗೆಳೆಯರ ಜೊತೆಗೆ ನೀವು ಸದಾ ಇರಬೇಕು ಅಂತ ಕೇಳ್ಕೊತೀನಿ. ಈ ಥರದೊಂದು ಅದ್ಭುತವಾದೊಂದು ದೊಡ್ಡದೊಂದು ಯಶಸ್ಸಿಗೆ ಕಾರಣರಾಗಿದ್ದು ನಮ್ಮ ಕಲಾ ಮಾಧ್ಯಮದ ಪರಮವರು. ಪರಮವ್ರ ಬಗ್ಗೆ ನನಗೆ ಎಷ್ಟು ಪ್ರೀತಿ ಬಂದಿದೆ ಅಂತಂದರೆ, ಅವರು ಮೊದಲು ಇಲ್ಲಿಗೆ ಬಂದಾಗ ನಾನು ಅದು ಹೆಚ್ಚು ಜನಪ್ರಿಯವಾದ ಮಾಧ್ಯಮ ಅಂತ ನನಗೆ ಗೊತ್ತಿತ್ತು. ಆದರೆ ಎಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ವ್ಯೂವರ್ಶಿಪ್ ಇದೆ ಈ ಸಂದರ್ಶನ ಕಾರ್ಯಕ್ರಮಕ್ಕೆ, ಅವರು ಎಷ್ಟೊಂದು ಪ್ರೀತಿ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಮುಂದೆ ಇನ್ನೂ ಬರುವಂಥ ಎಲ್ಲ ಸಂದರ್ಶನಗಳನ್ನ ನೋಡಿ ಸಂತೋಷಪಡಿ, ಅಭಿಪ್ರಾಯಗಳನ್ನು ನಿಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ತಿಳಿಸಿ. ಎಸ್, ಆ್ಯಂಡ್ ಶ್ರೀಧರ್ ಅವರ ಪ್ರೊಮೋ ಬಂದಿದೆ, ಕಲ್ಪನಾ ಅವರ ಪುಸ್ತಕ ಬರೆದ ಶ್ರೀಧರ್ ಅವರ ಪ್ರೊಮೋ, ಸೊ ಸಂದರ್ಶನ ಸದ್ಯದಲ್ಲೇ ಬರುತ್ತೆ. ವಿಶ್ವೇಶ್ವರಯ್ಯನವರ ಮನೆ ತೋರಿಸಿದ್ದೀವಿ ನಾವು, ಬಹಳ ನನಗೆ ಸಂತೋಷ ಕೊಟ್ಟಂಥ ಒಂದು ವಿಡಿಯೋ ಅದು. ನಮ್ಮ ಮಕ್ಕಳು ಕರ್ಕೊಂಡು ಹೋಗಿದ್ದಲ್ಲ, ಹಾಗಾಗಿ ನಮ್ಮ ಮಕ್ಕಳನ್ನ ಕರ್ಕೊಂಡು ಇಲ್ಲಿಗೆ ಹೋಗಬೇಕು ಅಂತ ಅನ್ನಿಸಿದಾಗ ನನಗೆ ಅನಿಸಿದ್ದು ವಿಶ್ವೇಶ್ವರಯ್ಯನವ್ರ ಮನೆಗೆ ಹೋಗಬೇಕು ಅಂಥೇಳಿ. ಹಾಗಾಗಿ ಅಲ್ಲಿಗೆ ನಾವು ಹೋದ್ವಿ. ಸೊ ನೀವು ನೋಡಿದ್ರೆ ಭಾಳ ಸಂತೋಷ. ಯು ಡೋಂಟ್ ಬಿಲೀವ್, ವಿಶ್ವೇಶ್ವರಯ್ಯನವರ ವಿಡಿಯೋ ಬಂದ ನಂತರ ಒಬ್ಬರು ಕರೆ ಮಾಡಿದರು, ಯಾರು ಗೊತ್ತಾ? ಎಸ್, ವಿಶ್ವೇಶ್ವರಯ್ಯನವ್ರ ಕುಟುಂಬದವರೇ ಫೋನ್ ಮಾಡ್ತಿದ್ದಾರೆ ನಮಗೆ ಕಲಾಮಾಧ್ಯಮಕ್ಕೆ. ನನಗೆ ಪರ್ಸ್ನಲಿ ಫೋನ್ ಮಾಡ್ತಿದ್ದಾರೆ, ಭಾಳ ಒಳ್ಳೆ ಕೆಲಸ ಮಾಡಿದ್ರಿ ಪರಂ, ಧನ್ಯವಾದ ನಿಮಗೂ ಕಲಾಮಾಧ್ಯಮಕ್ಕೂ ಅಂಥೇಳಿ. ಅಲ್ಲ, ಅಲ್ಲಿ ಒಳಗಡೆ ಹೋಗಿ ಅವ್ರ ಭಾರತ ರತ್ನ ಎಲ್ಲ ತೋರ್ಸಕ್ಕಿಲ್ವಾ ಅಂದರು ಅವರು. ಇಲ್ಲ ಸರ್, ಬಿಡಲಿಲ್ಲ ಸರ್. ಏನು ಸರ್, ಅಲ್ಲಿ ಹೋದೆ ಅಲ್ಲಿ ಸೆಕ್ಯೂರಿಟಿ ಅವರು ಯಾರು ಹಾಕಿದ್ದಾರೆ ಸರ್ ಅಲ್ಲಿ, ಅವರು ಬಿಡಲಿಲ್ಲ ಸರ್. ಬಟ್ ಅವ್ರು ತಪ್ಪಲ್ಲ, ಅವ್ರ ಕರ್ತವ್ಯ, ಯಾಕಂದ್ರೆ ಬಿಡಬಾರ್ದು ಅಂತ ಒಂದು ಪಾಲಿಸಿಗಳು ಬಿಡಬಾರ್ದು ಅಷ್ಟೇ. ನಾನು ರಿಕ್ವೆಸ್ಟ್ ಮಾಡಿದೆ, ನಾನು ಕಾರ್ಡ್ ಕೊಟ್ಟೆ ನೋಡಿ, ಕಲಾಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್, ಯೂಟ್ಯೂಬರ್ ಹುಡುಕಿ ಒಳ್ಳೆ ಕೆಲಸ. ನೀವು ನಿಂತರೆ ಬನ್ನಿ, ನಾನು ಏನೋ ಕದ್ಕೊಂಡು ಹೋಗಲ್ಲ, ದಯವಿಟ್ಟು ನಾನು ಕಳ್ಳ ಅಲ್ಲ, ಬನ್ನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದೆ. ಇಲ್ಲ ಇಲ್ಲ ಸರ್, ನಮಗೆ ಚಂದ್ರಕಲಾ ಅಂತ ಹೇಳಿ ಅಲ್ಲಿ ಸ್ಟಾಫು ಪಾಪ ಅಮ್ಮ ನಮಸ್ತೆ ಹೇಗಿದ್ದೀರಿ? ಭಾಳ ಒಳ್ಳೆ ಇವರು ಇಲ್ಲಿ ಮುದ್ದೇನಹಳ್ಳಿ ಮನೆ ನೋಡ್ಕೋತಿರೋರು. ಅವ್ರು ಇಲ್ಲ ಸರ್ ಬಿಡೋಕ್ಕಾಗಲ್ಲ, ನಮಗೆ ನಿಮ್ಮ ವಿಡಿಯೋ ಅಂದರೆ ನೋಡಿದ್ದೀನಿ, ಆದರೆ ಒಳಗಡೆ ಬಿಡೋದು ನಂಗೆ ಪರ್ಮಿಷನ್ ಇಲ್ಲ ಅಂತ ಅವ್ರು ಹೇಳಿದ್ರು. ತಪ್ಪಿಲ್ಲ, ಕರೆಕ್ಟ್, ಒಳ್ಳೆ ಕರ್ತವ್ಯ ಪ್ರಜ್ಞೆ ಅದು. ಆದರೆ ಈಗ ಒಂದು ಹೊಸ ಆಫರ್ ಬಂದಿದೆ, ಇನ್ನೊಂದು ಆಫರ್ ಬಂದಿದೆ ಕಲಾ ಮಾಧ್ಯಮಕ್ಕೆ. ಏನಂದರೆ, ಆಯಿತು ಯಾವಾಗ ಮಾಡೋಕ್ಕಾಗಲಿಲ್ವಾ, ಇನ್ನೊಮ್ಮೆ ಬರ್ಬೋದಾ ಮುದ್ದೇನಹಳ್ಳಿಗೆ ಅಂದರು. ಅಯ್ಯೋ ಬರ್ತೀನಿ ಸರ್ ಅಂದೆ. ಖರ್ಚು ಹಾಕೊಂಡು ಹೋಗ್ತೀವಿ ಸ್ನೇಹಿತರೆ, ನಾವು ಮತ್ತೆ ಹೋಗ್ತೀವಿ. ವಿಶ್ವೇಶ್ವರಯ್ಯನವರ ಮ್ಯೂಸಿಯಂ ಒಳಗಡೆ ಅವ್ರು ಬಳಸ್ತಾ ಇದ್ದಂಥ ಪೀಠೋಪಕರಣಗಳು, ಲೇಖನಿ, ಅವ್ರು ಬಳಸ್ತಿದ್ದಂಥ ಕೋಟ್ಗಳು, ಸೂಟ್ಗಳು, ಅವ್ರು ಬಳಸಿದ ಮಂಚ, ಭಾರತರತ್ನ ಮೆಡಲ್ಲು, ಆಮೇಲೆ ಅವರು ಏನು ದಿವಾನರಾದ ಬಳಸಿದ ಡ್ರೆಸ್ಸು ಎಲ್ಲವೂ ಇದೆ. ಡಿಕ್ಷನರಿ ಇದೆ, ಎಷ್ಟು ದೊಡ್ಡ ಡಿಕ್ಷನರಿ ಇದೆ. ಅಯ್ಯ, ಡಿಕ್ಷನರಿ ಇದೆ, ಆ್ಯಂಡ್ ಅಪರೂಪದ ಫೋಟೋಗಳಿದ್ದಾವೆ, ಅದನ್ನೆಲ್ಲ ಚಿತ್ರೀಕರಣ ಮಾಡಿ ತೋರಿಸಿ ಅಂತ ಕೇಳಿದ್ದಾರೆ. ಸರ್, ಧನ್ಯವಾದ ತಮಗೆ, ಭಾಳ ಖುಷಿಯಾಯಿತು ನೀವೆಲ್ಲ ಫೋನ್ ಮಾಡಿದ್ದು. ಸರಿ, ನಾವು ಯಾರು ಹೇಳಿ, ನಾವು ಭಾಳ ಪುಟ್ಟು ಹುಡುಗರು, ನಾವು ಏನೂ ಅಲ್ಲ, ನಮಗೇನೂ ಬರಲ್ಲ. ಅಂಥದ್ರಲ್ಲಿ ವಿಶ್ವೇಶ್ವರಯ್ಯನವ್ರ ಕುಟುಂಬದವ್ರು ನಮ್ಗೆ ಫೋನ್ ಮಾಡಿ ಇಷ್ಟೆಲ್ಲ ಹೇಳ್ತಾರೆ ಅಂದರೆ ನಾವು ನಿಜಕ್ಕೂ ಸೌಭಾಗ್ಯವಂತರೆ. ಇದಕ್ಕೆ ಕಾರಣ ಯಾವುದು ಗೊತ್ತಾ? ಕನ್ನಡ ಅನ್ನೋ ಭಾಷೆ. ನಿಜ, ಕನ್ನಡ ನನಗೆ ಅನ್ನ ಹಾಕಲ್ಲ ಅಂತಾರಲ್ಲ, ನಮ್ಗೆ ಅನ್ನ ಹಾಕಿದೆ, ಆತ್ಮತೃಪ್ತಿ ಕೊಟ್ಟಿದೆ, ಗೌರವ ಕೊಟ್ಟಿದೆ. ಹಾಗಾಗಿ ಕನ್ನಡ ಯಾವುದನ್ನು ನಾವು ಪ್ರೀತಿ ಮಾಡ್ತೀವಿ ಯಾವತ್ತೂ ನಮಗೆ ಬಿಡಲ್ಲ, ಕೈ ಬಿಡಲ್ಲ ಬಿಡಲ್ಲ. ಹಾಗಾಗಿ ಕನ್ನಡದಲ್ಲಿ ಏನೂ ಇಲ್ಲ ಅಂತ ಹೇಳಿ ಬೇರೆ ಬೇರೆ ಭಾಷೆಯ ವ್ಯಾಮೋಹ ಬಳಸ್ಕೊಡ್ರವ್ರಿಗೆ ನನ್ನ ಮನವಿ, ಕನ್ನಡದಲ್ಲೂ ಇದೆ, ದಯವಿಟ್ಟು ಗಮನಿಸಿ ಅಂತ ನಾನು ಬೇಡ್ಕೋತೀನಿ. ಎಸ್, ಇದು ವಿಶ್ವೇಶ್ವರಯ್ಯನವ್ರ ವಿಡಿಯೋ ಬಗ್ಗೆ. ಆ್ಯಂಡ್ ವಿಶ್ವೇಶ್ವರಯ್ಯನವ್ರ ಚಿತ್ರೀಕರಣಕ್ಕೆ ಹೋದಾಗ ನಾವು ಇನ್ನೊಂದು ಮಾಡಿದ್ದೀವಿ, ಅಕ್ಟೋಬರ್ 2 ಗಾಂಧಿ ಜಯಂತಿ, ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹುಟ್ಟಿದ ದಿನ ಅದು. ಅವತ್ತಿಗೊಂದು ವಿಶೇಷ ವಿಡಿಯೋ ಮಾಡಬೇಕು ಅಂತ ಹೇಳಿ ನಾವು ನಂದಿ ಬೆಟ್ಟಕ್ಕೆ ಹೋಗಿದ್ವಿ. ನಂದಿ ಬೆಟ್ಟದಲ್ಲಿ ನಿರಿ ಅಕ್ಟೋಬರ್ ಗಾಂಧಿ ಜಯಂತಿಗೆ ವಿಡಿಯೋ ಜೊತೆಗೆ ಅವತ್ತು ನಮ್ಮದು 18 ತಾರೀಕು ಹೋಗಿದ್ವಿ ನಾವು, ಸೆಪ್ಟೆಂಬರ್ 18. ನಿಮ್ಗೆ ಹೇಳಿದಾಗೆ ನಮ್ಮ ಮದುವೆ ದಿನ ಇತ್ತು ಅವತ್ತು. ಸೊ ಹೋಗೋಣ, ಎಲ್ಲಿಗಾದ್ರೂ ಹೋಗೋಣ ಅನ್ಕೊಂಡ್ರೆ ಸ್ವಾಮಿಕಾರ ಸ್ವಕಾರ್ಯ ಥರ ಬನ್ನಿ ನಾವು ನಂದಿ ಬೆಟ್ಟಕ್ಕೆ ಹೋಗ್ತೀವಿ ಅಂತ ಕರ್ಕೊಂಡು ಹೋದ್ರು ನಮ್ಮನ್ನೆಲ್ಲ. ಹೋದ್ರೆ ಅಲ್ಲಿ ಫಸ್ಟ್ ಹೋದ ತಕ್ಷಣ ಅಲ್ಲಿ ಇಲ್ಲ ಸರ್, ನಂದಿ ಬೆಟ್ಟಕ್ಕೆ ಬಿಡೋದಿಲ್ಲ ಈಗ ಅಂತ ಹೇಳಿದ್ರು ದಾರಿಲಿ. ಯಾಕೆ ಅಂತ ಕೇಳಿದ್ವಿ, ಇಲ್ಲ ರೋಡ್ ಎಲ್ಲ ಕುಸ್ತು ಬಿದ್ದಿದೆ ಈಗ, ಸೊ ಇನ್ನೂ ಒಂದು ತಿಂಗಳು ಹಿಂಗೆ ಆಗ್ಬೋದು, ಅದನ್ನು ನಿಮ್ಗೆ ಯಾರಿಗೂ ಬಿಡಲ್ಲ, ನಾವು ಬಿಡ್ತಾ ಇಲ್ಲ ಅಂತ ಹೇಳಿದ್ರು. ಅಯ್ಯೋ ಆಯ್ತಲ್ಲ, ಏನು ನಂದಿ ಬೆಟ್ಟ ನಾವು ಮದುವೆ ಆದಾಗಿಂದ ಹೋಗಿಲ್ಲ, ಯಾವತ್ತೂ ನೋಡಿಲ್ಲ ನಾನು. ಹೋಗೋಣ ಅನ್ಕೊಂಡ್ರೆ ಅವರೆಲ್ಲೂ ನಾನು ತೋರಿಸ್ತಿರೋದು ಮದುವೆ ಆದ್ಮೇಲೆ. ಇಲ್ಲಿ ತೋರಿಸ ಇಲ್ಲಲ್ಲ, ನೀವು ಎಲ್ಲಿ ತೋರಿಸಿದ್ದೀರಾ? ಇವ್ರು ಬರಲಿಲ್ಲ, ಹತ್ತಕ್ಕಾಗಲಿಲ್ಲ ಮೆಟ್ಲು. ನಿಜ, ಸುಮ್ಮನೆ ರೀ, ಫಸ್ಟ್ ಇದು ಅಲ್ಲ, ಎಲ್ಲ ಕುಸ್ತು ಬಿದ್ದುವಾಗ ಕರ್ಕೊಂಡು ಹೋಗಿದ್ದಾರೆ. ಇಷ್ಟು ದಿನ ಅಂತೂ ಕರ್ಕೊಂಡು ಹೋಗಿಲ್ಲ, ಈಗ ಕುಸ್ತು ಬಿದ್ದಿದೆ, ನೋಡೋಕ್ಕಾಗಲಿಲ್ಲ. ಆಮೇಲೆ ಇನ್ನೊಂದು ದಾರಿ ಇದೆ, ಗಾಂಧಿಯವರು ನಡ್ಕೊಂಡು ಹೋಗಿರೋ ದಾರಿ, ಅದಕ್ಕೆ ಹೋಗೋಣ ಅಂತ ಹೇಳಿದರು. ಸೊ ಅದು ಒಂದು 6 ಕಿಲೋಮೀಟ್ರ್ ಆಗುತ್ತೆ ಮೇಲೆ ಹತ್ತೋದು. ನಾನು ಅರ್ಧ ಹೋದೆ, ಬಟ್ ಮಕ್ಕಳನ್ನ ಕರ್ಕೊಂಡು ನನಗೆ ಹೋಗ್ಲಿಕ್ಕಾಗಲಿಲ್ಲ.
ಹೋಗಿ ಬಂದರು. ಈಗಲೂ ನನಗೆ ನಂದಿ ಬೆಟ್ಟ ನೋಡೋಕ್ಕಾಗಲಿಲ್ಲ. ನಂದಿ ಬೆಟ್ಟ ನೋಡಿಲ್ಲ ಅವರು, ಆದರೆ ನಂದಿ ಬೆಟ್ಟ ಅಂದ ಕೂಡಲೇ ಮರೆಯಕ್ಕಾಗದಿರೋಂಥ ಒಂದು ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಅವರಿಗೆ. ಯಾಕಂದರೆ ಸಾವಿರಾರು ಮೆಟ್ಲು ಹತ್ತಬೇಕು, ಹತ್ತಿ 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 ಟೈರ್ಡಾಗಿ ನಮ್ಮ ಕ್ಯಾಮ್ರಾಮನ್ ಅವರು ಪತ್ನಿ ಮತ್ತು ನಮ್ಮ ಪತ್ನಿ ಇಬ್ಬರೂ ಟುಸ್ಸಾಗಿ ಎಲ್ಲ ಕಡೆ ಕೂತ್ಕೊಂಡಿದ್ರು. ಸೊ ಏನಿವೆ, ಭಾಳ ಒಳ್ಳೆ ಒಂದು ವಿಡಿಯೋ. ಗಾಂಧಿ ಬಂದು ನಂದಿ ಬೆಟ್ಟದ ಆ ಒಂದು ಗೆಸ್ಟ್ ಹೌಸಲ್ಲಿ ಉಳ್ಕೊಂಡಿದ್ದಂತಹ ಆ ಮನೆಯನ್ನು ನಾವು ತೋರಿಸೋ ಒಂದು ಪ್ರಯತ್ನ, ಜೊತೆಗೆ ಅವ್ರು ಹೋದ ದಾರಿ ಇದೆಯಲ್ಲ ನಡ್ಕೊಂಡು, ಅವತ್ತು ರಸ್ತೆ ಇರಲಿಲ್ಲ ಸ್ನೇಹಿತರೆ, ನಡ್ಕೊಂಡು ಹೋದ ದಾರಿ ಇದೆಯಲ್ಲ ಅದೆಲ್ಲ ಶೂಟ್ ಮಾಡಿದ್ವಿ. ಅಪರೂಪದ ವಿಷಯಗಳಿದ್ದಾವೆ ಅಲ್ಲಿ, ಭಾಳ ಅಪರೂಪದ ವಿಷಯ. ನಂದಿ ಬೆಟ್ಟನೆಲ್ಲ ಕಾರಲ್ಲಿ ಸುಮ್ಮನೆ ಅದು ನಿಂತ್ಕೊಂಡು ಬಂದಿರ್ತಾರೆ, ಆದರೆ ಈ ಕಡೆಯಿಂದ ಹೋದ ಬೇರೆ ಅನುಭವ. ದಯವಿಟ್ಟು ಗಮನಿಸಿ, ಇದು ನನ್ನ ಮದುವೆಗೆ ಒಂದು ವಿಶ್ ಮಾಡಿದೀವಿ, ಅದನ್ನು ವಿಡಿಯೋ ನೋಡ್ಕೊಂಬನಿ ನಂದಿ ಬೆಟ್ಟದಲ್ಲೇನೆ. ಈಗ ಒಂದು ಪುಸ್ತಕ ಪರಿಚಯ ಮಾಡೋದು ನಮ್ಮ ವಾಡಿಕೆ. ಈ ಸಲದ ವಾರದ ಕಥೆಯ ಪುಸ್ತಕ ಸಾರಾ ಅಬೂಬಕರ್ ಅವರ ಚಪ್ಪಲಿಗಳು ಅಂತನ್ನುವ ಕಥಾ ಸಂಕಲನ. ಏನಪ್ಪ ಟೈಟ್ಲ್ ಹಿಂಗೆ ಸ್ವಲ್ಪ ಚೆನ್ನಾಗಿಲ್ವಲ್ಲ ಚಪ್ಪಲಿಗಳು ಅಂತಂದರೆ, ಅಂದರೆ ಮನುಷ್ಯರ ಬದುಕು ಹೇಗಾಗಿದೆ ಎಸ್ಪೆಷಲಿ ಮುಸ್ಲಿಂ ಸಮುದಾಯದಲ್ಲಿ ಅಂತನ್ನುವ ಒಂದು ಪುಸ್ತಕ ಇದು. ಸಾರಾ ಅಬೂಬಕರ್ ಯಾರು ಅಂದರೆ ನೋಡಿ, ಇವರು ನಾನು ಜೂಮ್ ಹಾಕಿ ಒಂದು ಯಾವುದೋ ಫೋಟೋ ಡೌನ್ಲೋಡ್ ಮಾಡಿ ತೋರಿಸ್ತೀನಿ, ಟ್ರೈ ಮಾಡ್ತೀನಿ. ಇವರೇ ಸಾರಾ ಅಬೂಬಕರ್ ಅಂತ ಹೇಳಿ, ಮಹಿಳಾ ಕಥೆಗಾರ್ತಿ, ಕರಾವಳಿ ಕಡೆಯವರು. ಅಲ್ಲಿ ಕರಾವಳಿ ಭಾಗದಲ್ಲಿರುವ ಮುಸ್ಲಿಂ ಹೆಣ್ಣು ಮಕ್ಕಳ ಶೋಷಣೆ ಬಗ್ಗೆ ಬಹಳ ಕಥೆಗಳನ್ನು ಬರೆದಿದ್ದಾರೆ. ಸೊ ಆ ಥರದ ಅನೇಕ ಕಥೆಗಳು ಈ ಪುಸ್ತಕದಲ್ಲಿ ಇದ್ದಾವೆ. ಚಂದ್ರಗಿರಿ ಪ್ರಕಾಶನ ಅಂತಂತಲೇ ಅವ್ರದ್ದೇ ಒಂದು ಪ್ರಕಾಶನ ಸಂಸ್ಥೆ ಮಾಡ್ಕೊಂಡು ಪುಸ್ತಕ ಮಾಡಿದ್ದಾರೆ. ಸೊ ನಾನಿದನ್ನು ಓದಿದೆ, ಭಾಳ ಹಿಂದೆನೇ ಓದಿದೆ. ತುಂಬಾ ಮನ ಮಿಡಿಯುವಂತಹ ಹೆಣ್ಣು ಮಕ್ಕಳ ಶೋಷಣೆಯ ಕಥೆಗಳು, ಹೆಣ್ಣು ಮಕ್ಕಳ ದುರ್ಬಲ ಬದುಕು, ಮುಸ್ಲಿಂ ಸಮುದಾಯದ ಬಗ್ಗೆ ಒಂದು ಬೇರೆ ಥರದ ಒಂದು ಒಳನೋಟ ಈ ಪುಸ್ತಕದಲ್ಲಿದೆ. ಮುಸ್ಲಿಂ ಸಮುದಾಯದಲ್ಲಿ ಯಾಕೆ ಸ್ನೇಹಿತರೆ, ನಾವು ಆ ಸಮುದಾಯ ಈ ಸಮುದಾಯ ಯಾಕೆ ದೂರೋದು, ಎಲ್ಲ ಸಮುದಾಯದಲ್ಲೂ ಒಂದು ಸಮಸ್ಯೆ ಇದೆ, ಎಲ್ಲರಿಗೂ ಇದೆ, ಎಲ್ಲರಿಗೂ ಇದೆ. ಹೆಣ್ಣು ಮಕ್ಕಳಿಗೆ ಒಂದು ರೀತಿ ಸಮಸ್ಯೆ ಆದರೆ ಗಂಡು ಮಕ್ಕಳಿಗೂ ಒಂದು ರೀತಿ ಸಮಸ್ಯೆ ಇದೆ. ಆದರೆ ಇವರು ತಾವು ಕಂಡಂತಹ ಆ ಮುಸ್ಲಿಂ ಸಮುದಾಯ ಬದುಕನ್ನು ದಾಖಲಿಸಿದ್ದಾರೆ. ಇನ್ನು ಕೆಲವು ಲೇಖಕರು ಅವರವರು ಬೆಳೆದು ಬಂದ ಪರಿಸರ ತೋರಿಸ್ತಾರೆ. ಹಾಗಾಗಿ ನೀವು ಇಲ್ಲಿ ಅನ್ಕೋಬೇಕಾಗಿಲ್ಲ ಮುಸ್ಲಿಂ ಸಮುದಾಯನ ಯಾಕೆ ಟಾರ್ಗೆಟ್ ಮಾಡ್ತೀನಿ, ಖಂಡಿತ ಇಲ್ಲ. ನಮ್ಮಷ್ಟು ಮುಕ್ತ ಮನುಷ್ಯ ಜಗತ್ತಿಗೆ ಮೋಸ್ಟ್ ಮಾಡಿ ಯಾರಿಗೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆ ಒಂದು ಬದುಕು ಗೊತ್ತಾಗಬೇಕಾದ್ರೆ, ಆ ಒಂದು ಪರಿಸರ ಕಲ್ಚರ್ ಗೊತ್ತಾಗಬೇಕು ಅಂತಂದರೆ ಇದನ್ನು ದಯವಿಟ್ಟು ಓದಿ. ಸಾರಾ ಅಬೂಬಕರ್ ಅವ್ರ ಪುಸ್ತಕ ತುಂಬ ಸೆನ್ಸಿಬಲ್ ಆಗಿ ಬರೀತಾರೆ ಅವರು, ಹೆಣ್ಮಕ್ಕಳಲ್ವಾ, ಅದರಿಂದ ಹೆಣ್ಣುಮಕ್ಕಳ ಕಥೆಗಳು ತುಂಬ ಹತ್ತಿರದಿಂದ ನೋಡಿರ್ತಾರೆ, ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ, ತುಂಬ ಚೆನ್ನಾಗಿ. ಹೌದು, ಆ್ಯಂಡ್ ಈ ಪುಸ್ತಕ ನಾನು ಕದ್ಕೊಂಬಂದಿದ್ದು ಎಲ್ಲಿ ಕದ್ದಿದ್ದು ಅಂದರೆ, ನಮ್ಮ ನಾಟಕದ ತಂಡ ಇದೆಯಲ್ಲ ಸಮಷ್ಟಿ ಅಂತ, ಅಲ್ಲಿ ನಮ್ಮ ರವೀಂದ್ರ ಪೂಜಾರು ಅಂತ ಹೇಳಿ ಕರಾವಳಿಯವರು ಒಬ್ಬರು ಇದ್ದಾರೆ. ಅವರು ಉಡುಪಿ ಕಡೆಯ ಚಾರ್ಟರ್ ಅಕೌಂಟೆಂಟ್, ಅತಿ ಬುದ್ಧಿವಂತರವರು, CA, CSO, SW ಎಲ್ಲ ಒಂದೇ ಸಲಕ್ಕೆ ಪಾಸ್ ಮಾಡಿರೋ ಕಿಲಾಡಿಯವರು. ಹಾಗಾಗಿ ಎಲ್ಲ ಬಿಟ್ಬಿಟ್ಟು ನಾಟಕ ಮಾಡಿಕೊಂಡು ದುಡ್ಡು ಕಳ್ಕೊಂಡು ಓಡ್ತಿರ್ತಾರೆ. ಅವ್ರ ಆಫೀಸಲ್ಲಿ ಇತ್ತಿದ್ರು, ತಂದಿಟ್ಕೊಂಡಿದ್ರು. ನಾನು ಅವಾಗವಾಗ ಪುಸ್ತಕ ಕದ್ದು ಅಭ್ಯಾಸ, ನಿಮ್ಮ ಮನೆಗೆ ಬಂದರೆ ಭಾಳ ಹುಷಾರಾಗಿರಿ, ಪುಸ್ತಕ ಕದ್ದುಬಿಡ್ತೀನಿ. ಸೊ ಅಲ್ಲಿ ಕದ್ಕೊಂಬಂದು ಇಟ್ಕೊಂಡಿದ್ದೀನಿ, ಯಾಕಂದ್ರೆ ಅವ್ರು ಸೀಲ್ ಹಾಕ್ಬಿಟ್ಟಿದ್ರೆ ಗೊತ್ತಾಗ್ತಿದೆ, ಯಾವಾಗಲೂ ಕೇಳ್ತಿರ್ತಾರೆ ಪರಮೇಶ್ ನನ್ನ ಬುಕ್ ಎಷ್ಟು ಕದ್ದಿದ್ದೀರಾ ಕೊಡಿ ವಾಪಸ್ಸು ಅಂತ. ಹಾಗಾಗಿ ಕದ್ಕೊಂಬಂದು ಇಟ್ಕೊಂಡಿದ್ದೀನಿ. ಬಟ್ ಒಳ್ಳೆ ಕೆಲಸ, ನಮ್ಮ ರವೀಂದ್ರ ಪೂಜಾರ್ ಭಾಳ ಒಳ್ಳೆ ಮನುಷ್ಯ, ಅವರು ನಮಗೆ ನಾಟಕ ಹೇಳ್ಕೊಟ್ಟು ಗುರು, ಒನ್ ಆಫ್ ದಿ ಗುರು ಅವರು. ಸೊ ಹಾಗಾಗಿ ಇದು ಇರುವಂಥದ್ದು ವಿಷಯ. ಸಾರಾ ಅಬೂಬಕರ್ ಅವ್ರ ಪುಸ್ತಕ ಹಸೀನಾ ಇದೆಯಲ್ಲ, ನಮ್ಮ ಗಿರೀಶ್ ಕಾಸರಗೋಳಿ ಅವರ ಹಸೀನಾ ಸಿನಿಮಾ ಇದೆಯಲ್ಲ, ತಾರಾ ಅವರು ಆ್ಯಕ್ಟ್ ಮಾಡಿ ನ್ಯಾಷನಲ್ ಅವಾರ್ಡ್ ಬಂತ ಸಿನಿಮಾಗೆ, ಆ ಕತೆ ಬರೆದವರೆ ಸಾರಾ ಅಬೂಬಕರ್. ಹಾಗಾಗಿ ಸೊ ಇದು ಇರುವಂಥದ್ದು ವಿಷಯ. ನಾವು ಕರಾವಳಿ ಕಡೆ ಹೋದರೆ ಸಾರಾ ಅಬೂಬಕರ್ ಅವ್ರನ್ನ ಭೇಟಿ ಮಾಡೋ ಒಂದು ಪ್ರಯತ್ನ ಕೂಡ ನಾವು ಮಾಡ್ತೀವಿ. ಸೊ ಇದು ಇರುವಂಥದ್ದು ವಿಷಯ ಸ್ನೇಹಿತರೆ. ಇದು ಒಟ್ಟಾರೆ ವಾರದ ಕತೆ. ಏನು ಹೇಳೋದು. ಸೊ ನಮ್ಮ ಮದುವೆ ಆಗಿದೆ 6 ವರ್ಷ. ನಮ್ಮ ಶುಭಾಶಯ ಕೋರಿ. ಸೊ ನಿಮ್ಮ ಆಶೀರ್ವಾದ ಇರಲಿ. ಸೊ ಉಳಿದಂತೆ ನಾವು ನಮ್ಮ ಕೆಲಸ ಮುಂದುವರಿಸ್ತೀವಿ, ನಿರಂತರವಾಗಿ ನಡೆಯುತ್ತೆ. ನೀವೇ ಯಾರೊಬ್ಬರು ಪ್ರಶ್ನೆ ಕೇಳಿದಾಗೆ, ವೀಕ್ಷಕರು ಸಮಯ ಎಷ್ಟು ಕೆಲಸ ಮಾಡ್ತೀರಿ ಅಥವಾ ಎಷ್ಟು ಕಷ್ಟ ನಷ್ಟದ ಪ್ರಶ್ನೆ ಅಲ್ಲ, ನೀವು ಯಾವ್ದನ್ನ ಗುರುತಿಸ್ತೀರಿ ಅಲ್ಲಿ ನಿಮ್ಗೆ ಕಷ್ಟದ ಅಡಿ ಹಂಚ್ಕೊಂಡ್ರೆ ತರಲೇ ಅನ್ಸುತ್ತೆ. ಅದು ಕಷ್ಟ, ನಮಗೆ ಇಷ್ಟ ಆದ ಕೆಲಸ ಮಾಡುವಾಗ ಏನೇನೋ ಬರ್ತವೆ, ಅದನ್ನ ನಾವು ಎಕ್ಸ್ಪೀರಿಯೆನ್ಸ್ ಅಂತ ತಗೋಬೇಕೇ ಹೊರತು ಅದು ಕಷ್ಟ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಮುಂದೆ ಹೋಗ್ತಾ ಇರೋಣ, ನಿಮಗೂ ನಿಮ್ಮ ಮನಸ್ಸು ಖುಷಿ ಕೊಡುವಂಥ ಕೆಲಸ ಮಾಡಿ. ಮುಖ್ಯವಾಗಿ ಮುಗಿಸೋಕೆ ಮುಂಚೆ ಒಂದೇ ಮಾತು ನಾನು ಹೇಳೋದು, ನಾನೊಬ್ಬ ಕನ್ನಡಿಗ, ಕನ್ನಡದ ಬಗ್ಗೆ ಭಾಳ ಗೌರವ ಇರೋವಂಥವನು, ಕನ್ನಡದಲ್ಲಿ ಏನೂ ಇಲ್ಲ ಅಂತ ಅನ್ನೋರು ದಯವಿಟ್ಟು ಕನ್ನಡ ಭಾಷೆಯ ಇತಿಹಾಸವನ್ನು ಗಮನಿಸಿ, ಕನ್ನಡ ಸಾಹಿತ್ಯವನ್ನು ಒಮ್ಮೆ ಗಮನಿಸಿ, ಕನ್ನಡ ರಂಗಭೂಮಿಯನ್ನು ಒಮ್ಮೆ ಗಮನಿಸಿ, ನಿಮಗೆ ಅದ್ಭುತವಾದ ಒಳನೋಟಗಳು ಸಿಗ್ತವೆ. ಕನ್ನಡಕ್ಕೆ ಕನ್ನಡದ ಹಿರಿಯರು ಕೊಟ್ಟಂಥ ಕಾಣಿಕೆ ಏನು ಅಂತ ಅನ್ನೋದನ್ನು ಗಮನಿಸಿ, ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ನಾವು ನಿರಂತರವಾಗಿ ಕೊಡೋಕ್ಕೆ ನಾವು ಶ್ರಮಿಸ್ತೀವಿ. ಉಳಿದಂತೆ ನಾವು ಮಾಡ್ತಿರುವ ಈ ಕನ್ನಡದ ಕೆಲಸಕ್ಕೆ ನಿಮ್ಮ ಆಶೀರ್ವಾದ ಯಾವತ್ತೂ ಇರಲಿ. ನಮಸ್ಕಾರ.